ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇನೇ ನೀವು ಲಂಡನ್ಗೆ ಹೋದ್ರೆ ಇದಿದೆಯಲ್ಲ, ದಿಸ್ ಇಸ್ ಲಂಡನ್ ಟೈಮ್ ಲೈನ್. ಐ ಟೆಲ್ ಯು ಫ್ರೆಂಡ್ಸ್, ಲಂಡನಿಗೆ ನೀವು ಯಾವುದೇ ಬೀದಿಗೆ ಹೋಗಿ, ಯಾವುದೇ ಒಂದು ಪಾನ್ ಅಂಗಡಿಗೆ ಹೋಗಿ, ದಿಸ್ ಇಸ್ ಒನ್ ಪೌಂಡ್, ಒಂದು ಪೌಂಡ್ ಕೊಟ್ಟರೆ, ಒಂದು ಪಾಂಪ್ಲೆಟ್ ಕೊಟ್ಟಾಗ ಬ್ಯಾಂಕ್ ಲಂಡನ್ ಟೈಮ್ ಲೈನ್ ಹಿಸ್ಟ್ರಿ ಕೊಡ್ತಾರೆ. ಆ್ಯಂಡ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಕಂಪ್ಲೀಟ್ ಡಿಫ್ರೆಂಟ್ ಕಲರ್ಸು. ಒಂದೊಂದು ನಿಮಗೆ ರೋಮನ್ ಪೀರಿಯಡ್ ಆಗಿರ್ಬೋದು, ರೊಮ್ಯಾನಿಯನ್ ಪೀರಿಯಡ್ ಆಗಿರ್ಬೋದು, ಎಲಿಜಬೆಥನ್ ಪೀರಿಯಡ್ ಆಗಿರ್ಬೋದು, ವಿಕ್ಟೋರಿಯನ್ ಪೀರಿಯಡ್, ಎಡ್ವರ್ಡಿಯನ್ ಪೀರಿಯಡ್ಡು, ಹೀಗೆ ಒಂದೊಂದು ಪೀರಿಯಡ್ನ ಕಲರ್ ಬೇರೆ ಬೇರೆ ಇದೆ. ಆಯಾ ಪೀರಿಯಡಲ್ಲಿ ಆದಂಥ ಬೇರೆ ಬೇರೆ ಮುಖ್ಯವಾದಂಥ ಘಟನೆಗಳು, ಮಾನ್ಯುಮೆಂಟ್ಗಳು ಇವೆಲ್ಲ. ಒಂದು ಪೌಂಡ್ಗೆ ನೀವು ಜೋಬಲ್ಲಿ ಇಟ್ಕೊಳ್ಳೋ ಅಂತ ಒಂದು ಟೈಮ್ ಲೈನ್ ಸಿಗುತ್ತೆ. ಎನಿ ಪರ್ಸನ್ ಗೋಯಿಂಗ್ ದೇರ್, ನಾನೊಂದು 5 ತೆಗೆದುಕೊಂಬಂದೆ ನಮಗೆ ಮಾಡಲ್ ಆಗಬೇಕಾಗುತ್ತೆ ಅಂತ. ಈ ರೀತಿ ನಮ್ಮ ಪ್ರಯತ್ನ ಇನ್ನೂ ಮಾಡೇ ಇಲ್ಲ. ನನ್ನ ಒಂದು ವಾದ ಏನು ಅಂದರೆ, ಎವ್ರಿ ಸಿಟಿಸನ್ ಓಟ್ ಟು ನೋ ದಿಸ್ ಟೈಮ್ ಲೈನ್. ಬೇರೆ ಬ್ಯಾಂಗ್ಲೂರಿಸ್ಟ್ ಗೊತ್ತಿರಲಿ, ಇಲ್ಲಿ ಏನೂ ಬೇಕಾಗಿಲ್ಲ. ಮರಾಠ ಯಾವಾಗಲಾದರು ಮತ್ತು ಮರಾಠ ರಾಜ ಯಾರು ಅವೆಲ್ಲ ಏನೂ ಗೊತ್ತಿರಬೇಕು. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ನಮ್ಮ ಈಗಿನ BBMP ವ್ಯಾಪ್ತಿ ಏನು, ಎಷ್ಟು ವಾರ್ಡ್ಗಳಿವೆ, ಇದು ನಮ್ಮ ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ಇಟ್ ಈಸ್ ಎ ಮ್ಯಾಂಡೇಟರಿ ಫಾರ್ ದೆಮ್ ಟು ನೋ. ಹ್ಯಾವಿಂಗ್ ಬೀಯಿಂಗ್ ಏನು ಈಗಿಂಗ್ ಅವರ್ಸ್ ಲೈವ್ಲಿ ಹುಡ್ ಇನ್ ಬ್ಯಾಂಗ್ಳೂರ್, ಅಷ್ಟು ನಮಗೆ ತಿಳುವಳಿಕೆ ಇಲ್ಲ ಅಂದರೆ ಐ ಫೀಲ್ ವಿ ಆರ್ ಅನ್ಫಿಟ್ ಟು ಬಿ ಇನ್ ಬ್ಯಾಂಗ್ಳೂರ್. ಅಷ್ಟು ವೆಹಮೆಂಟಾಗಿ ನಾನು ಹೇಳ್ಕೊಂಡು ಬರ್ತಿದ್ದೇನೆ. ಇವಾಗ ಒಂದು 2 ಮೂರು ಕಡೆ ಆ ಥರ ಪ್ರಯತ್ನಗಳು ಆಗ್ತಾ ಇದೆ. ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಯಾರು ಬೇಕಾದ್ರೂ ಇದನ್ನು ತೊಗೊಂಡು ಪಾಂಪ್ಲೆಟ್ ಅನ್ನು NGOಗಳು ಮಾಡಿ ನಮ್ಮ ಟೂರಿಸ್ಟ್ ಸೆಂಟ್ರ್ಗಳಲ್ಲಿ ನಾವು ಅನಾನಸು, ಸೀಬೆಹಣ್ಣು ಅದನ್ನೆಲ್ಲ ಮಾಡ್ತೀವಿ. ವಿ ಡೋಂಟ್ ಸೆಲ್ ದೀಸ್ ಥಿಂಗ್ಸ್. ನಾವು ಇದನ್ನು 20 ರೂಪಾಯಿಗೋ 25 ರೂಪಾಯಿಗೋ ಕೀ ಚೈನು ಈ ಥರದೆಲ್ಲ ಮಾರಿದ್ರೆ ಕಾಮನ್ ಪೀಪಲ್ ಹು ಕಮ್ ಟು ಬ್ಯಾಂಗ್ಳೂರು ದೇ ವಿಲ್ ಟೇಕ್ ದಿಸ್ ಇಸ್ ಎ ಮೆಮೆಂಟೋ ಅಂಡ್ ಇನ್ ದೇ ಎಂಜಾಯ್ ದಿ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್. ಸೊ ದಟ್ಸ್ ಇಟ್. ಅದೇ ಹೇಳಿದ್ದೆ, ನಾನು ಸ್ವಲ್ಪ ನಾನು ವಾಂಟೆಡ್ ಟು ಬಿ ಲಿಟಲ್ ಮೋರ್ ಬಿಕಾಸ್ ಇಟ್ಸ್ ಮೈ ಪ್ಯಾಷನ್ ದಟ್ ಎವ್ರಿ ಬ್ಯಾಂಗಲೂರಿಯನ್ whoever he is, whether coming from outside or being here, should know this much of Bangalore history. It's a very important. Next, please. Basavangudi. Now we come to Basavangudi proper. I told you Basavangudi. Namke, ee 1876 nalli Dhatu Ishwara Nama Samarsaru ondu dotta baragala bantu. Bala dotta baragala. Adakta iddengane 1898 nalli dotta plague bantu. ಲೇಕ್ ಬಿಡಿ, ಇಟ್ ಆ್ಯಕ್ಚುಲಿ ಇಟ್ ಕ್ರಿಯೇಟ್ ದ ಹ್ಯಾವ್ ಆಫ್ ಫಾಲೋ ಅವರ್ ದಿ ವರ್ಲ್ಡ್ ಈಗ ಯುರೋಪ್ ಫಸ್ಟ್. ಲಂಡನ್ನಲ್ಲೂ ಪ್ಲೇಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗವರ್ಮೆಂಟ್. ಬಟ್ ನಮಗೆ ಪ್ಲೇಗ್ ಈಸ್ ಅ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಫಾರ್ ಬ್ಯಾಂಗ್ಳೂರ್. 1876ನಲ್ಲೇ ಬರಗಾಲ ಬಂದಾಗ ಅವಾಗ ಜನಗಳಿಗೆ ಕೆಲಸ ಕೊಡಬೇಕು ಅಂತಂದ್ಬಿಟ್ಟು, ಆ್ಯಂಡ್ ಎಷ್ಟೊಂದು ಕಾಲದಲ್ಲೇ ಬ್ಯಾಂಗ್ಳೂರ್ ಕಂಜೆಸ್ಟ್ ಆಗಿದೆ ಅಂತಂದ್ಬಿಟ್ಟು ದೇ ಪ್ಲಾನ್ ಫಾರ್ ದ ಎಕ್ಸ್ಟೆನ್ಷನ್ಸ್. ಫಾರ್ ಯುವರ್ ಇನ್ಫಾರ್ಮೇಶನ್ ಯು ನೋ, ಇಟ್ ಈಸ್ ದಿ ಫಸ್ಟ್ ಎಕ್ಸ್ಟೆನ್ಷನ್ ದಿ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್. ಚಿಕ್ಕದೇವ ರಾಜಮಡಿಯರ್ ಮಾಡಿದ ಎಕ್ಸ್ಟೆನ್ಷನ್. ಅವರು ಬೆಂಗಳೂರಿನ ತಗೊಂಡ ತಕ್ಷಣವೇ ದಕ್ಷಿಣಕ್ಕೆ ಒಂದು ಓವಲ್ ಫೋರ್ಟ್ ಅನ್ನು ಕಟ್ಟಿಸ್ತಾರೆ. ದಟ್ ಇಸ್ ದಿ ಫಸ್ಟ್ ಎವರ್ ಎಕ್ಸ್ಟೆನ್ಷನ್ ಆಫ್ ದಿ ಓಲ್ಡ್ ಬ್ಯಾಂಗ್ಳೂರ್ ಆಫ್ ಕೆಂಪೇಗೌಡರ್ಸ್. ಆಮೇಲೆ ಟಿಪ್ಪು ಸುಲ್ತಾನ್ ಬಂದಮೇಲೆ ಅದನ್ನು ರೀಇನ್ಫೋರ್ಸ್ ಮಾಡ್ತಾರೆ ಸ್ಟೋನ್ ಫೋರ್ಟ್ ಆಗಿ. ನೀವು ಜೇಮ್ಸ್ ಸೆಂಟರ್, ಡೇನಿಯಲ್ ಇವರ ಪೇಂಟಿಂಗ್ಗಳನ್ನು ನೋಡಿದ್ರೆ ಆ ಫೋರ್ಟಿನ ನೇಚರ್ ಹೆಂಗಿತ್ತು. ಇವತ್ತಿನ ಸಿಟಿ ಇನ್ಸ್ಟಿಟ್ಯೂಟು ಮಕ್ಕಳು ಕೊಟ್ಟು ಅಲ್ಲಿವರೆಗೂ ಅದೆಲ್ಲ ಹರಡ್ಕೊಂಡಿತ್ತು ಕೋಟೆ. ಆದರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅವೆಲ್ಲ ಹೋಗಿ ಇವತ್ತೇನು ಚೂರು ಉಳ್ಕೊಂಡಿದ್ಯೋ ಅದು ಓನ್ಲಿ ಎ ವೆರಿ ವೆರಿ ಮಿನಿಸ್ಕ್ಯೂಲ್ ಅದು ಒರಿಜಿನಲ್ ಫೋರ್ಟ್ ಅಷ್ಟೇ. ಸೊ ಅವರು ಫಸ್ಟ್ ಎಕ್ಸ್ಟೆನ್ಷನ್ ಮಾಡಿದ್ದು. ಅದಾದ ನಂತರ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಆಗಿದ್ದು 1892ನಲ್ಲಿ. ಆದರೆ ಅದಕ್ಕೆ ಮುಂಚೆನೇ 1876ನಲ್ಲಿ VP ಮಾಧವರಾಯರವರು ಅವರ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ಇದಕ್ಕೆ ಒಂದು ಪ್ಲಾನಿಂಗ್ ಅನ್ನು ಮಾಡ್ತಾರೆ. ಆವಾಗ ಬ್ರಿಟಿಷ್ ಆಫೀಸರ್ಗಳು ಎಂಜಿನಿಯರ್ ಒಬ್ಬರು ಸ್ಟ್ಯಾಂಡಿಶ್ ಲೀ ಅಂತ. ಈ ಸ್ಟ್ಯಾಂಡಿಶ್ ಲೀ ಮೇಕ್ಸ್ ಅ ಪ್ಲಾನ್ ಫಾರ್ ಒಂದು ಹಿತ್ಲಗಡೆ ಸೌತಲ್ಲಿ, ಇನ್ನೊಂದು ನಾರ್ತಲ್ಲಿ, ವಾಟ್ ಇಸ್ ವಿ ಕಾಲ್ ಇಟ್ ಇಸ್ ಮಲ್ಲೇಶ್ವರ, ಬಸವನಗುಡಿ ಮಲ್ಲೇಶ್ವರಕ್ಕೆ ಪ್ಲಾನಿಂಗ್ ಪ್ರಿಪೇರ್ ಮಾಡ್ತಾರೆ. ಅದು ಎಷ್ಟು ಅದ್ಭುತವಾದಂಥ ಪ್ಲಾನಿಂಗ್ ಅಂದರೆ 1904ನ ಒಂದು ಡೈರೆಕ್ಟ್ರಿ ಇದೆ ನನ್ನ ಹತ್ರ, ಅದರೊಳಗೆ ಅವ್ರು ಬರೀತಾರೆ. ನಾನು ಏನೋ ತುಂಬ ಡೀಟೇಲ್ಸ್ ಹೋಗ್ತಾ ಇಲ್ಲ ಅಲ್ಲಿ. ಅದರೊಳಗೆ ಅವ್ರು ಬರೀತಾರೆ ಬಸವಂಗುಡಿಯ ಪ್ಲಾನಿಂಗ್ ಆಗಲಿ ಮಲ್ಲೇಶ್ವರದ ಪ್ಲಾನಿಂಗು ಹೇಗಿತ್ತು ಅಂತಂದರೆ, ದ ಪ್ಲಾನಿಂಗ್ ಆಫ್ ಬಸವಂಗುಡಿ ವಾಸ್ ಈಕ್ವಲ್ ಟು ಎನಿ ಆಫ್ ದಿ ಕಲೋನಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎನಿವೇರ್ ಇನ್ ದ ಕಂಟ್ರಿ. ನಮ್ಮ ದೇಶದ ಯಾವುದೇ ಕಲೋನಿಯಲ್ ಎಸ್ಟಾಬ್ಲಿಷ್ಮೆಂಟಿನಲ್ಲಿ ಯಾವುದೇ ನಗರ ಇದ್ದರೂ ಅದಕ್ಕೆ ಸಮವಾಗಿತ್ತು ಬಸವಂಗುಡಿಯ ಪ್ಲಾನಿಂಗು. ನಂಬರ್ 1, ದ ರೋಡ್ಸ್ ವರ್ ಬಿಲ್ಟ್ ಇನ್ ಸಚ್ ಅ ವೇ ದಟ್ ದೇ ವರ್ ಈಕ್ವಲ್ ಟು ಎನಿ ಆಫ್ ದಿ ಅಮೆರಿಕನ್ ರೋಡ್ಸ್.
ಅಮೆರಿಕದಲ್ಲಿ ಯಾವುದೇ ರೋಡ್ನಲ್ಲಿ ಹೇಗೆ ಮಳೆಗಾಲದಲ್ಲಿ ನೀರು ನಿಲ್ಲವೋ, ಆಗಿನ ಕಾಲದಲ್ಲಿ ಎಷ್ಟು ಲೇಟೆಸ್ಟ್ ಟೆಕ್ನಾಲಜಿ ಇತ್ತು, ಆ ರೀತಿಯಲ್ಲಿ ಪ್ಲಾನಿಂಗ್ ಆಗಿತ್ತು ಬಸವಂಗುಡಿಯಲ್ಲಿ ಬಸವಮಲ್ಲೇಶ್ವರ. ಸೊ ದಟ್ ವಾಸ್ ದಿ ಪ್ಲಾನಿಂಗ್ ಆಫ್ ಸ್ಕ್ಯಾಂಡಿಶ್ ಲೀ. ನಂತರ ಸೈಟ್ಸ್ನ ಮಾಡಿ ಪ್ಲೇಗು ಬರ ಎಲ್ಲ ಬಂದಿದ್ದರಿಂದ ಆಗ ಅನೌನ್ಸ್ ಮಾಡ್ತಾರೆ ಟು ಡೀಕಂಜೆಸ್ಟ್ ದ ಸಿಟಿ. ಸಿಟಿ ಒಳಗಡೆ ತುಂಬ ಜನ ತುಂಬಿಕೊಂಡಿದ್ರೆ ಕೊಳಕು, ಇದರಿಂದ ಪ್ಲೇಗ್ ಬೇಗ ಆಗುತ್ತೆ ಅಂತ ದೇ ಅಲಾಂಟ್ ಸೈಟ್ಸ್. ಹಾಗಂತ ಏನೋ ಪ್ಯಾನಿಕ್ ಆಗಿ ಹೋಗ್ರಪ್ಪ ಅಲ್ಲಿ ಹೋಗಿ ಹೊರಗಡೆ ಎಲ್ಲ ಒಂದು ಕ್ಯಾಂಪ್ ಮಾಡಿಬಿಟ್ಟಿದ್ವಿ, ಡೇರ ಹಾಕಿ ನೀವು ಹೋಗಿ ಅಂತ ಮಾಡಲಿಲ್ಲ. ದೇ ಪ್ಲ್ಯಾನ್ಡ್ ಪರ್ಫೆಕ್ಟ್ಲಿ. ನಗಟ್ಟಿ ಬಸವಂಡಿ ಇದಕ್ಕೆ ಬರ್ತೀನಿ ನಾನು, ಹಾಗೆ ಮಲ್ಲೇಶ್ವರದಲ್ಲೂ ಅಷ್ಟೇ ಎಷ್ಟು ಅದ್ಭುತವಾಗಿ ಪ್ಲಾನಿಂಗ್ ಮಾಡ್ತಾರೆ ಅಂದರೆ ನಿಜವಾದ ಸೆಕ್ಯುಲರಿಸಮ್ ಅನ್ನೋದು, ಸೆಕ್ಯುಲರಿಸ್ಟಿಕ್ ಆಟಿಟ್ಯೂಡ್ ಫಾರ್ ದ ಪ್ಲಾನರ್ಸ್ ಫಾರ್ ದೇರ್. ಆಗಲೇ ಬೆಂಗಳೂರಿನಲ್ಲಿದ್ದಂಥ ಎಲ್ಲ ಸಮುದಾಯದವರೆಗೂ ಯಾವ ರೀತಿಯಲ್ಲೂ ಅನ್ಯಾಯ ಆಗಬಾರ್ದು ಅಂತ ಎಲ್ಲರಿಗೂ ಮನಸ್ಸಿಗೆ ಅನುಕೂಲ ಆಗುವಂತೆ ಸೈಟ್ಗಳನ್ನು ಅಲಾಟ್ ಮಾಡಿ ಇಂತಿಂಥ ಸಮುದಾಯದವ್ರಿಗೆ ಇಂತಿಂಥದ್ದು ಅಂತ ಅಲಾಟ್ ಮಾಡಿಕೊಂಡು ಹೋಗ್ತಾರೆ. ಇವನ್ ಇಲ್ಲ ನೀವು ಬರ್ದಿರೋದಲ್ಲೇ ಕ್ಲೀನಾಗಿ ಕಾಣ್ಬೋದು. ಆ ರೀತಿಯ ಅದ್ಭುತವಾದಂಥ ಪ್ಲಾನಿಂಗ್ ಅಲ್ಲಿ ಯಾವುದೇ ಹೊಸದನ್ನು ನಾರ್ಮಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಸೊ ಬಿಗಿನಿಂಗಲ್ಲಿ ಕೆಲವರು ಹೋಗೋಕ್ಕೆ ರಿಲೆಕ್ಟೆನ್ಸ್ ಇರುತ್ತೆ, ಆದರೆ ಓದೋರು ಬಸವಂಗುಡಿ ಕಡೆ ಬಂದವರು, ಮಲ್ಲೇಶ್ವರ ಕಡೆ ಓದೋರು ಎಂಥ ಅದ್ಭುತವಾದಂಥ ಜಾಗ, ಎಲಿವೇಟೆಡ್ ಪ್ಲೇಸು, ಗಿಡ ಮರಗಳು ತುಂಬ ಚೆನ್ನಾಗಿದೆ. ಸೊ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಪೀಪಲ್ ಸ್ಟಾರ್ಟ್ ಕಮಿಂಗ್ ಹಿಯರ್ ಆ್ಯಂಡ್ ದಟ್ಸ್ ಆಫ್ ಬಸವಂಗುಡಿ ಡೆವಲಪ್ಸ್, ದಟ್ಸ್ ಆಫ್ ಮಲ್ಲೇಶ್ವರ ಡೆವಲಪ್ಸ್. ಬಟ್ ಪ್ರಾಪರಾಗಿ 1892 ಚಾಮರಾಜಪೇಟೆ ಸ್ಟಾರ್ಟ್ ಆಗಿದ್ದು, 1896 ಬಸವಂಗುಡಿ ಆ್ಯಂಡ್ ಮಲ್ಲೇಶ್ವರ ಆಗಿದ್ದು. ಸೊ ಬಸವಂಗುಡಿ 1896 ಅಂದರೆ ಸುಮಾರು 125 ವರ್ಷಗಳು ಆಗ್ತಾ ಇರೋದು. ನಾವು 2019 ಅಥವಾ 2020 ಬಸವಂಗುಡಿಯವರೆಲ್ಲ 125ನೇ ವರ್ಷ ಬಸವಂಗುಡಿ ಆಚರಣೆ ಮಾಡಬೇಕು. ವಿ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ಇಟ್ಸ್ ಎ ಮ್ಯಾಟರ್ ಫಾರ್ ಸೆಲೆಬ್ರೇಷನ್ ಬಿಕಾಸ್ ಇಟ್ಸ್ ಅಬೌಟ್ 125 ಇಯರ್ಸ್ ಓಲ್ಡ್ ಲೊಕ್ಯಾಲಿಟಿ ಆ್ಯಂಡ್ ಇಟ್ಸ್ ರಿಟೈನ್ ಇಟ್ಸ್ ಒರಿಜಿನಲ್ ವೆದರ್ ಇನ್ ಬೈ ಆ್ಯಂಡ್ ಲಾಟ್ ದೋ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಟೇಕಿನ್ ಪ್ಲೇಸ್ ಲಾಸ್ಟ್ ಸ್ಲೈಡ್ ಅದೇ ನಮ್ಮ ವಿವಾಹ. ಸೊ ದಿಸ್ ಇಸ್ ಹೌ ದ ಪ್ಲಾನಿಂಗ್ ವಾಸ್ ಡನ್. ನಾವು ವಿತೌಟ್ ಮಚ್ ಇಸ್ ಅಬೌಟ್ ಮಲ್ಲೇಶ್ವರ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಕಮಿಂಗ್ ಟು ಬಸವಂಗುಡಿ ಇಟ್ಸ್ ಅವೆಲ್ ಜಸ್ಟ್ ವೆಲ್ ಅಬೌಟ್ ಹಾಫ್ ಅನ್ ಅವರ್ ಹಾಫ್ ಮಿನಿಟ್ ಆರ್ ಒನ್ ಮಿನಿಟ್ ಸಿ ಬಟ್ ದಿ ಪ್ಲಾನಿಂಗ್ ಈಗ ಇಲ್ಲಿ ನಾಲ್ಕು ದೊಡ್ಡ ಸರ್ಕಲ್ಗಳು. ಈವನ್ ಟುಡೇ ಯು ಹ್ಯಾವ್ ದೋಸ್ ಬಿಗರ್ ಸರ್ಕಲ್ಸ್. ಮಧ್ಯದಲ್ಲಿ ಸ್ಕ್ವೇರ್ ಪಬ್ಲಿಕ್ ಪ್ಲೇಸ್ ನಮ್ಮ ಎದುರುಗಡೆ ಇರತಕ್ಕಂಥ ಕೃಷ್ಣಪ್ಪ. ಆಮೇಲೆ ಇವತ್ತಿರುವಂಥ ನೆಟ್ಕಲಪ್ಪ ಸರ್ಕಲ್ಲು, ಬಿ ಎಸ್ ಮಾಧವರಾವ್ ಸರ್ಕಲ್ಲು, ಡಾಕ್ಟರ್ ಆರ್ಮುಗಮ್ ಸರ್ಕಲ್ಲು ಮತ್ತು ಟ್ಯಾಗೋರ್ ಸರ್ಕಲ್ಲು. ನಾಲ್ಕು ನೋಡಿ, ನಾಲ್ಕು ಮೂಲಗಳಿವೆ, ನಾಲ್ಕು ನಾಲ್ಕು ಮೇಜರ್ ರೋಡ್ಸ್ ಹೋಗುತ್ತೆ. ಅದರ ಮಧ್ಯೆ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಜನಗಳು ಇರಬೇಕು, ದಿಸ್ ಇಸ್ ಡನ್ ಇನ್ 1894. ಸೊ ದಟ್ ವಾಸ್ ದಿ ಪರ್ಫೆಕ್ಟ್ ಪ್ಲಾನಿಂಗ್. ಆಮೇಲೆ ವಿಲ್ಲಾ ಸೈಟ್ಸ್ಗಳು ಯಾರಿಗಿರಬೇಕು, ಇಲ್ಲಾದ್ರೆ ನೀವು ಹೋದ್ರೆ ಇವತ್ತಿಗೂ ಕೃಷ್ಣ ಪಾರ್ಕ್ ರೋಡು ಅಲ್ಲ ಏನಾದ್ರೆ ವಿಲ್ಲಾ ಸೈಟ್ಸ್. ಇವತ್ತು ದೊಡ್ಡ ದೊಡ್ಡ ಮನೆಗಳಿವೆ, ಬಿಲ್ಟಪ್ಪಲ್ ರೋಡ್ನೆಲ್ಲ ಹೋಗಿ ನೋಡಿ ದೊಡ್ಡ ದೊಡ್ಡ ಮನೆಗಳಿದ್ದ ಜಾಗ. ಈಗ ಬಿಡಿ, ಈಗ ಅದೆಲ್ಲ ಹೋಗಿ ಅಪಾರ್ಟ್ಮೆಂಟ್ಗಳು ಮೂರು ಆ ಥರದ್ದೆಲ್ಲ ಬಜಾರ್ಗೆ ಬರ್ತಾ ಇದ್ದಾರೆ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಇನ್ ದೋಸ್ ಡೇಸ್ ಟಿಪಿಕಲ್ವಾಗಿ ಒಂದು ವಿಲ್ಲಾ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಆಗ ನಾವು ಅದು ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಸೊ ದಿಸ್ ಇಸ್ ದಿ ಪ್ಲಾನಿಂಗ್ ಆಫ್ ಬಸವಂಗುಡಿ. ನಾವು ನಾನೇನು ಮಾಡ್ತಾ ಇದ್ದೀನಿ ಇವಾಗ, ಐ ಆಮ್ ಕನ್ಫೈನಿಂಗ್ ಮೈಸೆಲ್ಫ್ ಟು ದಿಸ್ ಇನ್ ದಿ ಫಸ್ಟ್ ಲೆಗ್. ಫಸ್ಟ್ ಲೆಗ್ ಐ ವಿಲ್ ಬಿ ಟೇಕಿಂಗ್ ಅಬೌಟ್ 10 or 12 ಮಿನಿಟ್ಸ್. ಫಸ್ಟ್ ಲೆಗ್ ಇವತ್ತು ನಾನು ಕವರ್ ಮಾಡ್ತೀನಿ. ನೆಕ್ಸ್ಟ್ ಪ್ಲೇಸ್ ನೋಡಿ, ಇಲ್ಲಿ ಇವಾಗ ವಿ ಆರ್ ಕಮಿಂಗ್ ಟು ಎಮ್ ಎನ್ ಕೃಷ್ಣಪ್ಪ ಸ್ಕ್ವೇರ್ ಪಾ. ನಾ ಹೇಳಿದ್ದೆಲ್ಲ ಟೈಮು ಕಡಿಮೆ ಇದೆ, ಸುಮ್ಮನೆ ಆಗೋಗೋ ಅನ್ನೋ ಶುರುಗಳೇ 7 ಗಂಟೆ ಆಗೋಗ್ತಾ ಇದ್ದ ಹಾಗೆ ಹಾಫ್ ಆನ್ ಅವರ್ ಐ ವಿಲ್ ಟ್ರೈ ಟು ಕವರ್ ಆಸ್ ಮಚ್ ಪಾಸಿಬಲ್. ನೋಡಿ, ಎಮ್ ಎನ್ ಕೃಷ್ಣಪ್ಪ ಅವ್ರಿಗೂ ಇಲ್ಲೇ ಪಕ್ಕದಲ್ಲೇ ನಿಮಗೆ ಆರ್ಮಿಗ ಬಿ ಎಸ್ ಮಾಧವರಾವ್ ಸರ್ಕಲ್ ಅದರೊಳ ಕನಕ್ಪುರ ರೋಡಲ್ಲಿ ಎಮ್ ಎನ್ ಕೃಷ್ಣ ಮನೆ ಇದೆ. ಒನ್ ಆರ್ ಟು ಇದು ದಿಸ್ ಒನ್ ಆಸ್ಪೆಕ್ಟ್ ಅಬೌಟ್ ಸರ್ ಎಮ್ ಎನ್ ಕೃಷ್ಣ. ಸರ್ ಎಮ್ ಎನ್ ಕೃಷ್ಣ ಅವರು ಅವ್ರದ್ದು ಪಾಪ ಏನು ಅಂದರೆ, ಈ ಹ್ಯಾಡ್ ದಿ ಕೆಪಾಸಿಟಿ ಆ್ಯಂಡ್ ದಿ ನಾಲೆಜ್ ಆಫ್ ಬಿಕಮಿಂಗ್ ಎ ಫುಲ್ ಟೈಮ್ ದಿವಾನ್. ಸಮೋ ನಾಲ್ಕು ಸಲ ದಿವಾನ್ ಬರ್ತಾರೆ, ನಾಲ್ಕು ಸಲ ಹಂಗಾಮಿ ದಿವಾನ್ ಬರ್ತಾರೆ. 1932 ಸರ್ ಮಿರ್ಜಾ ಇಸ್ಮಾಯಿಲ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿದ್ದಾಗ ಇವರು ಹಂಗಾಮಿ ದಿವಾನ್ ಬರ್ತಾರೆ. ಬಟ್ ಇಟ್ ಡಸಂಟ್ ಡಿಟರ್ ಹಿಮ್ ಫ್ರಮ್ ಡೂಯಿಂಗ್ ಎನಿ ಆಫ್ ದಿ ವರ್ಕ್ಸ್. ಇಟ್ ವಾಸ್ ಎ ವೆರಿ ವೆರಿ ಗುಡ್ ಕ್ಯಾಲಿಕ್ಯುಲೇಟಿವ್ ಪರ್ಸನ್, ಅರ್ಥಶಾಸ್ತ್ರದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥ ಅವರು. ನಾನು ಅವರ ವಿವರಗಳನ್ನು ಹೇಳೋದಕ್ಕೆ ಮುಂದೆ ಇಂಥ ಹೆಚ್ಚಾಗಿ ಅವ್ರ ಕೊಡುಗೆ ಏನು ಅಂತ ನಾನು ಕೊಟ್ಕೊಂಡ್ಬರ್ತೀನಿ. ಆವಾಗ ಈ ಪಬ್ಲಿಕ್ ಪ್ಲೇಸ್ನಲ್ಲಿ
ಹೆಣ್ಣು ಮಕ್ಕಳಿಗೆ ಒಂದು ಪ್ರತ್ಯೇಕವಾದಂಥ ಪಾರ್ಕ್ ಇರೋದಿಲ್ಲ. ಎಲ್ಲ ಕಡೆಯೂ ಬೇರೆ ಜನರಲ್ ಆಗಿ ಓಡಾಡ್ಕೊಂಡಿರ್ತಕ್ಕಂಥದ್ದು ಜನರಲ್ ಪಬ್ಲಿಕ್ ಪ್ಲೇಸಸ್ ಇರುತ್ತೆ, ಬಟ್ ಈ ವಾಸ್ ಕನ್ಸರ್ನ್ ಅಬೌಟ್ ವುಮೆನ್ ಅಂಡ್ ಚಿಲ್ಡ್ರನ್. ಸೊ ಈ ವಾಂಟೆಡ್ ಟು ಡಿವೋಟ್ ದಿಸ್ ಪಬ್ಲಿಕ್ ಪ್ಲೇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್. ಸೊ ಅದಕ್ಕೊಂದು 20,000 ರುಪೀಸ್ ನೈನ್ಟೀನ್ ತರ್ಟೀಸ್ನಲ್ಲೇ ಕೊಟ್ಟು ಈ ಪಾರ್ಕ್ನ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಮಾಡಬೇಕು ಅಂತ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ 1940ನಲ್ಲಿ ಅಲ್ಲಿ ಒಂದು ಪೆವಿಲಿಯನ್ ಅಂತ ಬರುತ್ತೆ, ನಾನು ಅದಕ್ಕೆ ಬರ್ತೀನಿ. ಅದು ಆ ಪೆವಿಲಿಯನ್ನ ಫೌಂಡೇಶನ್ ಸ್ಟೋನ್ ಅವರೇ ಹಾಕ್ತಾರೆ. ಎಲ್ಲ ಇದೆ ಮನೆ ಅದು ಫೌಂಡೇಶನ್ ಸ್ಟೋನು. ಆ ಪಾರ್ಕಲ್ಲಿ ಅವ್ರದ್ದೇ ಒಂದು ಬಸ್ ಬಂದಿದೆ, ಅವ್ರ ಮನೆ ಇದು ಕನಕಪುರದಲ್ಲಿ ಇರ್ತಕ್ಕಂಥ ಮನೆ, ಇವಾಗ ಎಮ್ ಎನ್ ಕೃಷ್ಣ. ಅದು ಎಷ್ಟು ಮಟ್ಟಿಗೆ ಆಗಿನ ಕಾಲದ ಸೆಕ್ಯೂರಿಟಿ ಅವರು ಫಾಲೋ ಮಾಡ್ತಾ ಇರ್ತಾರೆ ಅಂದರೆ ಒಂದು ಸಣ್ಣ ಆ್ಯನೆಕ್ಡೋಟ್ ಇರ್ತಾರೆ. ಅವ್ರ ಇತ್ತ ಕಡೆಯಿಂದ ಪಾರ್ಕಿನ ಆ ಸೈಡ್ಗೆ ಹೋಗೋಕ್ಕೆ ಹಿ ಜಸ್ಟ್ ಟ್ರೈಸ್ ಟು ಕ್ರಾಸ್ ದ ಗೇಟ್. ಆಗ ಸೆಕ್ಯೂರಿಟಿ ಇದ್ದವನು, ಸ್ವಾಮಿ ಇದು ಬರೀ ಹೆಣ್ಣು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಮಾತ್ರ ಇರೋ ಪಾರ್ಕು, ನೀವು ಎಂಟ್ರ್ ಆಗುವಾಗಿಲ್ಲ ಅಂತ. ಇವರೇ ದುಡ್ಡು ಕೊಟ್ಟಿರ್ತಾರೆ, ಇವರದೇ ಅದು ಪಾರ್ಕ್ ಅದು. ಆದರೆ ಅವರಿಗೆ ಕೋಪ ಬರೋದಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಈ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ದ ಪರ್ಪಸ್ ಫಾರ್ ವಿಚ್ ಐ ಗಿವನ್ ದ ಮನಿ ಈಸ್ ಬೀಂಗ್ ಸರ್ವ್. ನಾನು ಕೊಟ್ಟಿದ್ದ ಹಣ ಯಾವ ಪರ್ಪಸ್ ಕೊಟ್ಟಿದ್ದೋ ನಿಜವಾಗಿ ಆಗ್ತಾ ಇದೆಯಲ್ಲ ಅಂತ ಬಹಳ ಸಂತೋಷ ಆಗುತ್ತೆ. ದೋಸ್ ಆಫ್ ದ ಡೇಸ್ ಪೀಪಲ್ ನೆವರ್ ಯೂಸ್ ಟು ಮಿಸ್ಟೇಕ್ ಎನಿ ಸಚ್ ಥಿಂಗ್ಸ್. ಹಾಗೆ ಆದಂತಹ ಒಂದು ಪಾರ್ಕು ಎಕ್ಸ್ಕ್ಲೂಸಿವ್ ಪಾರ್ಕ್, ವುಮೆನ್ ಅಂಡ್ ಚಿಲ್ಡ್ರನ್ ಪಾರ್ಕ್. ನೆಕ್ಸ್ಟ್, ಈ ಪಾರ್ಕ್ನಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ನಾನು ನಿಮಗೆ ಲೆಸ್ಸರ್ ನೋನ್ ಥಿಂಗ್ಸ್ ಅಂತ ಹೇಳಿದೆಲ್ಲ, ಆದಷ್ಟು ಕಡಿಮೆ ಗೊತ್ತಿರುವಂಥ ವಿಷಯಗಳು ಇಲ್ಲಿ ಪೆವಿಲಿಯನ್ ನಿಮ್ಗೆ ಎಲ್ಲರೂ ನೋಡಿದ್ದೀರಾ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. 1940ನಲ್ಲಿ ಎಮ್ ಎನ್ ಕೃಷ್ಣರಾವ್ ಅವರು ಫೌಂಡೇಶನ್ ಹಾಕಿದರು. ಬಟ್ ದಿ ಬಿಲ್ಡಿಂಗ್ ವಾಸ್ ಡಿಸೈನ್ಡ್ ಬೈ ಆಟೋ ಕೊಲಿನ್ಸ್ ಬರ್ಗರ್ ಅಂತ ಒಬ್ಬ ಜರ್ಮನ್ ಆರ್ಕಿಟೆಕ್ಟ್. ಜರ್ಮನ್ ಆರ್ಕಿಟೆಕ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಫಿಸಿಸ್ಟ್ ಡಾಕ್ಟರ್ ಮ್ಯಾಕ್ಸ್ ಬಾರ್ನ್ ಅಂತ ಹೇಳ್ತಾರೆ. ಅವರ ನೆನಪಿನಿಂದ ಇಲ್ಲಿಗೆ ಬಂದು ಇಲ್ಲಿ ತಮ್ಮ ಸ್ಕಿಲ್ ಅನ್ನು ತೋರಿಸಿ ಬಿಕಮ್ಸ್ ಅನ್ ಆರ್ಕಿಟೆಕ್ಟ್ ಇನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ಅಂಡ್ ಹಿ ಡಿಸೈನ್ ಸೆವರಲ್ ಬಿಲ್ಡಿಂಗ್ಸ್ ಇನ್ ಬ್ಯಾಂಗ್ಳೂರ್. ಒನ್ ಆಫ್ ದಿ ಬಿಲ್ಡಿಂಗ್ಸ್ ಹಿ ಡಿಸೈನ್ ದಿಸ್ ಪ್ಲೇಸ್. ಸೊ ದಿಸ್ ಇಸ್ ಅವರ್ ಪೆವಿಲಿಯನ್ ವಾಸ್. ನೀವೆಲ್ಲರೂ ನೋಡಿರ್ತೀರಿ ಎಮ್ ಎನ್ ಕೃಷ್ಣ ಪಾರ್ಕಲ್ಲಿ ಪೆವಿಲಿಯನ್ ನೋಡೇ ಇದ್ದೀರಾ. ಅದರದ್ದು ಅದು ಪೂರ್ತಿ ಹಾಳಾಗಿದ್ದು ನೋಡಿದ್ದೀರಾ. ಅದರ ಕಡೆ ಬರೀ ಡಂಪ್ಯಾರ್ ಆಗಿದ್ದು ನೋಡಿದ್ದೀರಾ. ಅನ್ಫಾರ್ಚುನೇಟ್ಲಿ ಇವತ್ತು ಅದು ರೀಸೆಂಟ್ಲಿ ಬರ್ತದೆ, ಬಟ್ ಸೋ ಬ್ಯೂಟಿಫುಲ್. ಮನೆ ಸುತ್ತಲೂ ಏನೂ ಇಲ್ಲ. ಸಿ ಹಿಂದ್ಗಡೆ ಭಾಗ ಇದು, ಮುಂದ್ಗಡೆ ಭಾಗ ಮೆಟ್ಲು ಈ ಭಾಗ, ಹಿಂದ್ಗಡೆ ಮೆಟ್ಲು ಈ ಇದೆಯಲ್ಲ, ಇವತ್ತಿಗೂ ಇದೆ. ಅದು ನಾನು ಮಾಡಿದ್ದೆ ತುಂಬ ದಿವಸ. ನಾನು ಇಲ್ಲಿ ಒಳಗಡೆ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ್ದೀನಿ ಯಾವುದೋ ಒಂದು ಕಾರ್ಯಕ್ರಮ ಆದಾಗ. ತುಂಬ ಚೆನ್ನಾಗಿದೆ ಒಳಗಡೆ. ಇಟ್ಸ್ ಅ ವೆರಿ ಪೆಕ್ಯೂಲಿಯರ್ ಟೈಪ್ ಆಫ್ ಡಿಸೈನ್ ಆ್ಯಂಡ್ ಇಟ್ ಹಸ್ ಗಾಟ್ ಇಟ್ಸ್ ಓನ್ ಏನೋ ಸ್ಟೈಲ್ ಆ್ಯಂಡ್ ಫಂಕ್ಷನ್ ಎವ್ರಿಥಿಂಗ್. ಅಷ್ಟೇ ಅಲ್ಲದೆ ಇವರು ಬ್ಯಾಂಗ್ಳೂರಲ್ಲಿ ಒಂದು ಬಸ್ ಸ್ಟ್ಯಾಂಡು ಈ ಥರ ಎಲ್ಲ ಡಿಸೈನ್ ಮಾಡಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಂಡಿಯನ್ ಮಿನಿಸ್ಟರ್ ಆಫ್ ಸೈನ್ಸ್ನಲ್ಲಿ ವಿಂಗ್ ಟನ್ನಲ್ನ ಡಿಸೈನ್ ಮಾಡ್ತಾರೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ಆ ಥರದ್ದು ವಿಂಗ್ ಟನ್ನಲ್ನ ಡಿಸೈನ್ ಮಾಡಿದ್ದ ಒಬ್ಬ ಜರ್ಮನ್ ಡಿಸೈನರ್ ಮಾಡಿದ್ರು. ದಿಸ್ ಇಸ್ ದ ಡೈನಿಂಗ್ ಹಾಲ್ ಅಂತ ಅಂದ್ಬಿಟ್ಟು ಅದನ್ನು ಇಂಡಿಯನ್ ಮಿನಿಸ್ಟರ್ ಆಫ್ ಸೈನ್ಸ್. ನೌ ಮೈ ಪಾಯಿಂಟ್ ಇಸ್ ದಿಸ್, ಆಫ್ ಕೋರ್ಸ್ ಈಸ್ ಎ ಗ್ರೇಟ್ ಪರ್ಸನ್ ಇನ್ ಡಿಸೈನ್ ದಿಸ್, ಅದೆಲ್ಲ ಆಗೋಯ್ತು. ಈವನ್ ಯೆಸ್ಟರ್ಡೇ ಐ ವೆಂಟ್ ಟು ದಿಸ್ ಪೆವಿಲಿಯನ್. ಈಗ ಪೆವಿಲಿಯನ್ ಚೆನ್ನಾಗಾಗಿದೆ. ರೀಸೆಂಟಾಗಿ ಒಂದು 3 ಇಯರ್ಸ್ ಬ್ಯಾಕ್ ಅನಂತಕುಮಾರ್ ಬಂದಿದ್ದಾಗ ಇವನ್ ಐ ವಾಸ್ ದೇರ್, ಅದನ್ನೆಲ್ಲ ಹೇಗೆ ರಿವೈವ್ ಮಾಡಬೇಕು ಅಂತೆಲ್ಲ ಮಾತಾಯಿತು. ಫಾರ್ಚುನೇಟ್ಲಿ ರಿವೈವ್ ಆಗಿದೆ. ಒಳಗಡೆ ಇವಾಗ ಪಬ್ಲಿಕ್ ಲೈಬ್ರರಿ ರನ್ ಆಗ್ತಾ ಇದೆ. ಎಮ್ ಎನ್ ಕೃಷ್ಣ ಪಾರ್ಕಿನ ಒಂದು ಬ್ರಾಂಚ್ ಗ್ರಂಥಾಲಯ ರನ್ ಆಗ್ತದೆ. ಬಟ್ ವಾಟ್ ಐ ಸಜೆಸ್ಟ್ ಇಸ್ ಎನಿಬಡಿ ಕ್ಯಾನ್ ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್. ಇದು ಈ ಬಿಲ್ಡಿಂಗ್ ಅನ್ನು ಡಿಸೈನ್ ಮಾಡಿದಂತಹ ಈ ವ್ಯಕ್ತಿ, ಈ ಫೋಟೋಗಳು ಅಲ್ಲಿಲ್ಲ. ಇವತ್ತು ಎಷ್ಟೊಂದು ಜನ ಮಕ್ಕಳು ಬರ್ತಾರೆ, ಎಷ್ಟೊಂದು ಜನ ಬರ್ತಾರೆ, ಅವ್ರಿಗೆ ಈ ಬಿಲ್ಡಿಂಗ್ ಹೀಗಿರೋದೇ ನಿಜ, ಇದೇ ಹೀಗಿದೆ. ಇದೊಂದು 60-70 ವರ್ಷದ ಹಳೆಯ ಬಿಲ್ಡಿಂಗು. ಇಟ್ ಈಸ್ ಡಿಸೈನ್ ಬೈ ಎ ಜರ್ಮನ್ ಡಿಸೈನರ್. ಇಲ್ಲೋದ್ರೆ ಇನ್ ಡಿಫ್ರೆಂಟ್ ವೇ ಗೊತ್ತಾಗೋದಂಗೆ ಬೇಕಾದಷ್ಟು ಈ ಥರ ಸ್ಪೇಸ್ ಇದೆ. ಬಹಳ ಜನ ನರೇಂದ್ರ ಅಂತ ಹೇಳ್ಕೊಂಡು ಇಲ್ಲಿ ಬಂದ್ಯಾರು ಇವಾಗ ಗೊತ್ತಿಲ್ಲ, ಅವ್ರ ಮನೆ ಇದ್ದಾನೆ ಎಮ್ ಎನ್ ಕೃಷ್ಣ ಇದರ ತುಂಬ ನರೇಂದ್ರ ಅಂತ. ಇನ್ಫ್ಯಾಕ್ಟ್ ಈ ಗಾಟ್ಲಿ ತಿಳ್ಕೊಬೇಕಾಗ್ತದೆ, ಅವ್ರಿಗೆ ತರಿಸ್ಕೊಟ್ಟು ಅವ್ರಿಗೆ. ಸೊ ಅವ್ರಿಗೊಂಡು ನಾನು ಮಾತಾಡಿದ್ದೆ ಎಮ್ ಎನ್ ಕೃಷ್ಣ ಪಾರ್ಕಲ್ಲಿ. ನಾವು ಇವ್ರ ಫೋಟೋ ಹಾಕಲೇಬೇಕು, ಈ ಡೀಟೇಲ್ಸ್ ಬರೀಬೇಕು. ಪೀಪಲ್ ಶುಡ್ ನೋ ಹೂ ಹ್ಯಾಸ್ ಡಿಸೈಡ್ ದಿಸ್. ಸೊ ಅದನ್ನು ಹಾಕಬೇಕು. ಅದು ಯಾಕೆ ಬೇಕಾದ್ರೆ ಇಟ್ಸ್ ಓಪನ್, ಐ ಕ್ಯಾನ್ ಗಿವ್ ಯುವರ್ ನರೇಂದ್ರ ಕ್ಯಾನ್ ಗಿವ್ ಯು ಫೋಟೋಸ್. ಆ ಪ್ಯಾಕಿಂಗ್ ಒಳಗಡೆ ಇದನ್ನು ಹಾಕೋದು ಭಾಳ ಮುಖ್ಯ, ಜನರಿಗೆ ಗೊತ್ತಾಗಬೇಕು ಯಾರು ಅಂತ. ನೆಕ್ಸ್ಟ್ ಇಯರ್ಸ್ ನಾವೀಗ ಕೊಟ್ಟು 4 major circles ತುಂಬ ಕ್ಲಿಕ್ಕಾಗಿ ಹೋಗ್ತೇನೆ. 4 circles ಇಲ್ಲ, ಸ್ವಲ್ಪ ಹೇಳಿದ್ಕೋದ್ರೆ ಪ್ರೊಫೆಸರ್ ಬಿ ಎಸ್ ಮಾಧವರಾವ್ ಸರ್ಕಲ್.
V S Padmavatamma was a very great mathematician. He is one of the persons who developed mathematics department in the Central College. That is funny. Particularly applied mathematics na tumba chanagi bahala dodda pramanadalli telkondodu. See, yavade subject tagondru applied aspect is very important. How it is useful, how can we use it in our daily life annadu bahala mukhyavanta amsha agutte. So aga kappinad kadle ganita annodana applied mathematics anta maadi idu tumba chanagi prachara maddru adanna kalisikottaru V.S. Padmavatamma. In addition to that, he was also a very good cricket player, he was also a very good hockey player, his wife was a very good gardener. ಇಲ್ಲ ಅವ್ರ ಮನೆ ಈ ಕನಕಪುರ ರೋಡ್ನಲ್ಲಿ ಕೆಳಗಡೆ ಇತ್ತು. ಪ್ರತಿ ವರ್ಷ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋದಲ್ಲಿ ಅವ್ರದ್ದು ಗಾರ್ಡನ್ ಅನ್ನು ಪ್ರೈಸ್ ತಗೊಳ್ತಾ ಇತ್ತು. ಯಾವ ಮಟ್ಟಕ್ಕೆ ಅವರು ಮ್ಯಾಥಮೆಟಿಕ್ಸು ಪ್ಲೇ ಇದನ್ನೆಲ್ಲ ಒಂದು ಮಾಡ್ಕೊಂಡಿದ್ರು ಅಂದರೆ ಒಂದು ಸೆಂಟೆನ್ಸ್ ಇದೆ, ಅದೇನು ಅಂದರೆ ಈ ಕ್ರಿಕೆಟ್ ಇಸ್ ಎ ಪ್ಯೂರ್ ಮ್ಯಾಥಮೆಟಿಕ್ಸ್ ಫಾರ್ ಬಿ ಎಸ್ ಮಾಧವರಾವ್. ಫಾರ್ ಬಿ ಎಸ್ ಮಾಧವರಾವ್ ಕ್ರಿಕೆಟ್ ಇಸ್ ಪ್ಯೂರ್ ಮ್ಯಾಥಮೆಟಿಕ್ಸ್, ಹಾಕಿ ಈಸ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಆ್ಯಂಡ್ ಇನ್ನೊಂದನ್ನು ವೇರಿಯಬಲ್ಸ್ ಅಂತ ಹೇಳ್ತಾರೆ, ಐ ಥಿಂಕ್ ದಟ್ ಈಸ್ ಇಟ್. ಸೊ ಆ ಥರ ಅಷ್ಟರ ಮಟ್ಟಿಗೆ ಅವರು ಎಲ್ಲವನ್ನೂ ಕಂಬೈನ್ ಮಾಡಿರ್ತಾರೆ. ಅವ್ರ ಮನೆ ಇಲ್ಲೇ ಇದ್ದಿದ್ದರಿಂದ ಮಾಧವರಾವ್ ಸರ್ಕಲ್ಗೆ ಅವರ ಹೆಸರನ್ನ ಇಟ್ಟರು. ಈಗಲೂ ಅವರ ಮನೆ ಕನಕಪುರ ರೋಡಲ್ಲಿ ಕಂಡಿದ್ದಾರೆ. ಇನ್ನು ನೆಕ್ಸ್ಟ್ ವೀಕ್ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಸರ್ಕಲ್. 1919 ರವೀಂದ್ರನಾಥ್ ಟ್ಯಾಗೋರ್ ಬೆಂಗಳೂರಿಗೆ ಬಂದರು. ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಯುವಕರೆಲ್ಲ ಸನ್ಮಾನ ಮಾಡಿದರು. ಅವ್ರನ್ನ ಕ್ಲಾಸ್ ಹೌಸಲ್ಲಿ ಸನ್ಮಾನ ಮಾಡಬೇಕು ಅಂತಿತ್ತು, ಬಟ್ ಈ ಡಿಡ್ ನಾಟ್ ಅಗ್ರಿ. ಈ ಲಾಲ್ ಬಾಗ್ ಮೇನ್ ಗೇಟ್ನ ಒಳಗಡೆ ಎಂಟ್ರು ಅಂದರೆ ಆಗ 5-6 feet ಇಟ್ ತುಂಬ ದೊಡ್ಡದಾಗಿತ್ತು. ದೇ ಫಾರ್ಮ್ಡ್ ಎ ಕ್ಯಾನೋಪಿ. ಹಿ ವಾಂಟೆಡ್ ದ ಫಂಕ್ಷನ್ ಟು ಬಿ ದೇರ್ ಇನ್ ಅಮಿಡ್ಸ್ ನೇಚರ್. ಆಗ ಅಲ್ಲಿ ಅಟ್ಟಿನಿಗೆ ಕಟ್ಟಿ ಅವ್ರಿಗೆ ಸನ್ಮಾನ ಮಾಡಲಿಕ್ಕಿತ್ತು. ಸೊ ಅವರು ಬಂದು ಹೋದ್ರೆ ನೆನಪಾಗಿ ಟ್ಯಾಗೋರ್ ಸರ್ಕಲ್ ನಾಮಕರಣ ಮಾಡಲಾಯಿತು. ಡಾಕ್ಟರ್ ಆರ್ಮುಗಮ್ ಸರ್ಕಲ್ ಅಂತಂದ್ಬಿಟ್ಟು ನೀವು ಸೌತಿನ ಕಡೆಗೆ ಹೋಗುತ್ತೆ. ಡಾಕ್ಟರ್ ರಾವ್ ಬಹದ್ದೂರ್ ಆರ್ಮುಗಮ್ ಮೊದಲಿಯ ಇಸ್ ಅ ವೆರಿ ಗ್ರೇಟ್ ಡಾಕ್ಟರ್, ಮೋರ್ ದ್ಯಾನ್ ಎ ಡಾಕ್ಟರ್ ಅನ್ನೋಕ್ಕಿಂತ ಎ ಡಾಕ್ಟರ್ ರೋಲ್ಡ್ ಇನ್ ಟು ಎ ಹ್ಯೂಮನ್ ಬೀಯಿಂಗ್. ಅವರು ಕೃಷ್ಣಾಜೋಡಿಯರ ಆಪ್ತ ವೈದ್ಯರಾಗಿದ್ದರು. ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಚೆನ್ನಾಗಿ ಡೆವಲಪ್ ಮಾಡಿದವರು ಆರ್ಮುಗಮ್ ಮೊದಲಿಯಾರು. ಇವತ್ತಿಗೂ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲು ಮೇನ್ ಎಂಟ್ರ ತಕ್ಷಣ ಆರ್ಮುಗಮ್ ಮೊದಲಿಯಾರವರ ಫೋಟೋವನ್ನು ನೀವು ಕಾಣಬಹುದು. ಆರ್ಮುಗಮ್ ವೃತ್ತ ಇದ್ದಲ್ಲ, ವೃತ್ತದಲ್ಲಿ ಸೌತ್ ಎಂಡ್ ಸರ್ಕಲಿಂದ ಬಂದರೆ ಎಡಗಡೆ ಒಂದು ಅಪಾರ್ಟ್ಮೆಂಟ್ ಅಂತ ಆರ್ಮುಗಮ್ ಸರ್ಕಲ್ ಅಂತ ಒಂದ್ಬಿಟ್ಟು ಬೋರ್ಡ್ ಇದೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಎಡಗಡೆಗೆ ಟುವರ್ಡ್ಸ್ ಸೌತ್ ಎಂಡ್ ಇನ್ನೊಂದು ರೋಡ್ ಹೋಗುತ್ತೆ. ಆ ಕಾರ್ನರ್ ಹೌಸೆ ಆರ್ಮುಗಮ್ ಮೊದಲಿಯಾದವ್ರ ಮನೆ. ಈಗಲೂ ಆ ಮನೆ ಆಗಿದೆ, ಅವರ ಡಿಸೆಂಡೆಂಟ್ಸ್ ಅಲ್ಲಿ ಬಂದಿದ್ದಾರೆ. ಒಂದು ಆನೆಕ್ಡೋಟ್, ಕೃಷ್ಣಾಜೋಡಿಯರಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ. ಆಗ ಒಬ್ಬ ಬ್ರಿಟಿಷ್ ಡಾಕ್ಟರ್ ಆಗ ಮೈಸೂರಿನಲ್ಲಿ ಹಾಸ್ಪಿಟ್ಲ ಕೃಷ್ಣರಾಜೇಂದ್ರ ಹಾಸ್ಪಿಟ್ಲಿನ ಫಿಸಿಷಿಯನ್ ಆಗಿರ್ತಾರೆ, ಅವ್ರನ್ನ ಕರೆದ್ರೆ ಅವರೆಲ್ಲ ನೋಡ್ಬಿಟ್ಟು ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಆಪರೇಟೆಡ್ ಆನ್, ಆಪರೇಷನ್ ಮಾಡಬೇಕಾಗುತ್ತೆ ಅಂತಾರೆ. ಯಾಕೋ ಕೃಷ್ಣಾಜೋಡಿಯರ್ಗೆ ಅನುಮಾನ, ನಮ್ಮ ಆರ್ಮುಗ ಮೊದಲಿಯಾರನ್ನ ಕರೀರಿ ಅಂತಾರೆ. ಅವ್ರು ಬರ್ತಾರೆ, ಒಳಗಡೆ ಎಲ್ಲ ನೋಡ್ಬಿಟ್ಟು ಏನು ತಿದ್ರಿ ಏನು ಮಾಡಿದ್ರಿ ಅಂದ್ಬಿಟ್ಟು ಸ್ವಲ್ಪ ಹರಳೆಣ್ಣೆ ತಗೊಂಡು ನಿಂತಿದ್ದೆ. ಹರಳೆಣ್ಣೆ ಎಲ್ಲ ಹಿಂಗೆ ಹೆಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ಅವ್ರು ಮಾತಾಡಿ ಹೊರಗಡೆ ಬಂದು ಒಂದು ಅರ್ಧ ಗಂಟೆಲ್ಲೆಲ್ಲ ಸರಿ ಹೋಗ್ತಾ ಇದ್ಬಿಡಿ ಮಹಾರಾಜು ಅಂತಾರೆ. ಅರ್ಧ ಗಂಟೆ ಆದಮೇಲೆ ಅವರು ಬಟ್ಟೆ ಈ ಥರ ಆಗಿರುತ್ತೆ, ಈಚೆ ಕಡೆ ಬರ್ತಾರೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅವಾಗ ಇವರು ಹೇಳ್ತಾರೆ, ಸಿ ಇಂಥ ಸಂದಕ್ಕೆಲ್ಲ ಯಾರು ಕತ್ತಿ ಚಾಕು ಹೋಗೋದು, ಅದೆಲ್ಲ ಅಮೆರಿಕನ್ಸ್ಗೆ, ನಮಗೆಲ್ಲ ಇಲ್ಲ, ನಾವು ಇದ್ರೊಳಗಡೆ ಎಲ್ಲ ಸರಿ ಮಾಡ್ಬೋದು. ದಟ್ ಈಸ್ ದಿ ಪ್ರಾಕ್ಟಿಕಲ್ ಅಪ್ರೋಚ್ ಆಫ್ ದಿಸ್ ಡಾಕ್ಟರ್. ಬಿಕಾಸ್ ಅವ್ರ ಬಗ್ಗೆ ಬೇಕಾದಷ್ಟು ಆನೆಕ್ಡೋಟ್ಸ್ ಇದೆ. ಅವರ ಜೊತೆಯ ಸಂಬಂಧಿ ಶೇಷಾಚಲಂ, ಇದನ್ನು ನಾನು ಹೇಳ್ತಾ ಇದ್ರೆ ಐ ಥಿಂಕ್ ಐ ಡೋಂಟ್ ಫೀಲ್ ಸ್ಯಾಟಿಸ್ಫೈಡ್. ಅವರು ಮತ್ತೊಬ್ಬ ದೊಡ್ಡ ಡಾಕ್ಟರ್ ಅವರು, ಅವ್ರ ಹೆಸರು ಇವತ್ತಿಗೂ ನೀವು ಹೋಗಿ ಅದ್ರ ಮೇಲೆ ಗಿಡ ಇದೆ, ಚೂರು ಸರಿಸ್ಬಿಟ್ಟು ನೋಡಿ, ಡಾಕ್ಟರ್ ಶೇಷಾಚಲಂ ಅಂತ ಇದೆ. ಶೇಷಾಚಲಂ ಇನ್ವೆಂಟೆಡ್ ಆರ್ ಫೌಂಡ್ ಔಟ್ ಎ ವೇಯಿನ್ ಅಂಡ್ ಆರ್ಟರಿ ವಿಚ್ ವಾಸ್ ನಾಟ್ ಸೀನ್, ವಿಚ್ ಹ್ಯಾಸ್ ನಾಟ್ ಬೀನ್ ಡಿಸ್ಕವರ್ಡ್ ಬೈ ಎನಿ ಡಾಕ್ಟರ್ ಟಿಲ್ ದೆನ್. ಸೊ ಅದಕ್ಕೆ ವೇಯಿನೇ ಶೇಷಾಚಲೆ, ಆರ್ಟರಿಯೇ ಶೇಷಾಚಲೆ ಅಂತ ಹೆಸರು. ವಿತ್ ಆಲ್ ಓವರ್ ದ ವರ್ಲ್ಡ್ ಯಾರೇ ಮೆಡಿಕಲ್ ಪ್ರೊಫೆಷನಲ್ಸ್ ಓದಿದರೆ ಅದೇ ಹೆಸರನ್ನೇ ಹೇಳ್ತಾರೆ. ಇದು ಆರ್ಮುಗಮ್ ವೃತ್ತದ ಕೊಡುಗೆ ಮೆಡಿಕಲ್ ಫೀಲ್ಡ್ಗೆ, ವರ್ಲ್ಡ್ಗೆ. ಆದರೆ ಆರ್ಮುಗಮ್ ವೃತ್ತದ ಆ ಬೋರ್ಡ್ ಹೆಂಗಿದೆ ನೋಡಿ ನೀವೇನೆ, ಎಂಥ ಮಾನ್ಯರು, ಎಂತೆಂಥ ಕೊಡುಗೆ ಕೊಟ್ಟರು, ಯಾವ್ಯಾವ ಮಟ್ಟದಲ್ಲಿ ಆಗಿನ ಕಾಲದಲ್ಲೇ ಪ್ರಪಂಚದ ಮಟ್ಟಕ್ಕೆ ನಮ್ಮ ಬೆಂಗಳೂರನ್ನ ತಗೊಂಡು ಹೋದರು, ಅವ್ರದ್ದು ಬೋರ್ಡನ್ನು ಇಟ್ಕಿಟ್ಕೊಳ್ಳೋಕ್ಕೆ ನಮಗೆ ಬರೋದಿಲ್ಲ. ಇನ್ನು ನಾವು ನೆಟ್ಕಲಪ್ಪ ವೃತ್ತ ಇಲ್ಲಿರ್ತಕ್ಕಂಥದ್ದು ಕಾರ್ನರ್, ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಎರಡು ನೆಟ್ಕಲಪ್ಪ ಇದೆ,
ಕೆ ನೆಟ್ಕಲಪ್ಪ ಕೆ ಎ ನೆಟ್ಕಲಪ್ಪ ಅಂತ, ಇದು ಕೆ ನೆಟ್ಕಲಪ್ಪ. ಕಣೈಕಲ್ಲಂಥ ಬಳ್ಳಾರಿ ಹತ್ರವರು ಅಲ್ಲಿದ್ದಂಥ ವ್ಯಾಪಾರಿಗಳು ತುಂಬ ಚಿಕ್ಕದಾಗಿ ಇರ್ತಾ ಇದೆ. ಅವ್ರಿಗೆ ಬೆಂಗಳೂರಿಗೆ ಬಂದು ಅಭಿವೃದ್ಧಿ ಆಗಬೇಕು ಅಂತ ಇಲ್ಲಿ ಬರ್ತಾರೆ. ಈ ಸ್ಟಾರ್ಟ್ ಸರ್ಕಾರಿ ಕಾಂಟ್ರಾಕ್ಟ್ ಇದ್ಕೊಳ್ತಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಅವ್ರಿಗೆ ಗುರುಸ್ವಾಮಿ ಕೆ ಎನ್ ಗುರುಸ್ವಾಮಿ ಅವರ ಮಕ್ಕಳು ಅವರು ಆಮೇಲೆ ಅಧಿಕಾರಿಯಲ್ಲದೇ ಪೇಪರ್ ಇದಕ್ಕೂ ಕೈ ಇಡ್ತಾರೆ. ಏಕೆಂದ್ರೆ ಪ್ರಜಾವಾಣಿ ಸುಧಾ ಇದೆಲ್ಲ ನಿಮಗೆ ಚೆನ್ನಾಗಿತ್ತು. ಅವರ ಅವ್ರಿಗೆ ಮಕ್ಕಳಿರೋದಿಲ್ಲ, ಅವರು ಆಂಜನಪ್ಪ ಅಂತ ಅಂದ್ಬಿಟ್ಟು ಮೂರು ಜನ ಮಕ್ಕಳಲ್ಲಿ ಒಬ್ಬರು ಮಕ್ಕಳು ಕೆ ಎ ನೆಟ್ಕಲ್ಲಪ್ಪ ಅಂತ ಅವ್ರನ್ನ ಅಡಾಪ್ಟ್ ಮಾಡಿಬಿಡ್ತಾರೆ. ಸೊ ಕೆ ನೆಟ್ಕಲ್ಲಪ್ಪ ಬಂದು ಒರಿಜಿನೈಟ್ ಆಫ್ ದಿ ಫ್ಯಾಮಿಲಿ, ಕೆ ಎ ನೆಟ್ಕಲ್ಲಪ್ಪ ಆಮೇಲೆ ಬಂದ್ಬಿಟ್ಟು ಅವರು. ಸೊ ಇಲ್ಲಿ ಸಾಮಾನ್ಯ ನೆಟ್ಕಲ್ಲಪ್ಪ ಅಂತಂದರೆ ಇದು ಯಾವ ನೆಟ್ಕಲ್ಲಪ್ಪ ಸರ್ಕಲ್ ಅಂತ ಕನ್ಫ್ಯೂಸ್ ಆಗೋದು ಸಹಜ. ಇದು ಕೆ ನೆಟ್ಕಲ್ಲಪ್ಪ ಸರ್ಕಲ್. ಮತ್ತು ಇವರು ಅವ್ರ ಮನೆ ಇಲ್ಲೇ ನಿಮ್ಗೆ ಗೊತ್ತು, ನಿಮಗೆ ಅವ್ರ ಪಾರದರ್ಶಿನಿಂದ ಹತ್ತ ಕಡೆ ಅವ್ರ ಮನೆ ಇದೆ. ಅವ್ರ ಮನೆ ಇದ್ರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಕಟ್ಸಿದ್ದಾರೆ. ಎಷ್ಟು ಅದ್ಭುತವಾದಂಥ ಬಸ್ ಸ್ಟ್ಯಾಂಡ್ ರೀ, ಎರಡೂ ಕಡೆ ಕೂತ್ಕೊಳ್ಬಲ್ದು, ವೆಯ್ಟ್ ಮಾಡ್ಬೇಕಾದ್ರೆ ಇತ್ತ ಕಡೆ ಕೂತ್ಕೋಬೋದು. ಆದರೆ ಸಂಜೆ ಹೊತ್ತು ಜನಗಳು ಬಂದು ಕೂತ್ಕೊಂಡು ಬಜಾರ್ ಸ್ಟ್ರೀಟು ನೋಡ್ಬೋದು, ಆರಾಮಾಗಿರ್ಬೋದು. ಸೊ ಇವತ್ತಿಗೂ ಆ ಬಸ್ ಸ್ಟ್ಯಾಂಡ್ ಏನೂ ಆಗಿಲ್ಲ, ಹಾಗಿದೆ. ಸಿಮೆಂಟಿನ ಗಾರಿ ಇರ್ತಕ್ಕಂಥದ್ರ ಮೇಲೆ ಡೊನೇಷನ್ ಯಾರ್ದು ಅಂತ ಅದೆಲ್ಲವನ್ನೂ ನೋಡ್ಬೋದು. ಅದಲ್ಲದೇ ಇವರು ಈಡಿಗರ ಸಮುದಾಯ ಭಾಳ ದೊಡ್ಡ ಮಾಡಿದ್ದಾರೆ. ನಿಮ್ಮ ಇವತ್ತು ಮಂತ್ರಿ ಮಾಲನ ಕಾರ್ನರ್ಲಿ ಇವತ್ತಿಗೂ ಈಡಿಗ ಭವನ ಅವ್ರದ್ದು ಹಾಸ್ಟೆಲ್ ಇದೆ. ಅಫ್ಕೋರ್ಸ್ ಜರ್ನಲಿಸಮ್ ಫೀಲ್ಡ್ ಇವರ ಇಬ್ಬರಿಗೆ ಭಾಳ ದೊಡ್ಡದು. ನೆಕ್ಸ್ಟ್ ಇದಾದಮೇಲೆ ಐ ಆಮ್ ಕಮಿಂಗ್ ಟು ದಿಸ್ ಪ್ರೆಸೆಂಟ್ ಪ್ಲೇಸ್ ವೇರ್ ವಿ ಆರ್ ವರ್ಕಿಂಗ್, ವಿ ಆರ್ ಟಾಕಿಂಗ್. ತುಂಬ ಚಿಕ್ಕದಾಗಿ ಹೇಳ್ಬಿಡ್ತೇನೆ. ವಿ ಪಿ ವಾಡಿಯ ಇವರು ಸುಮಾರೊಂದು 1945 ಈಸ್ ಎ ಬೇಸಿಕಲಿ ಥಿಯಾಸಫಿಸ್ಟ್. ಥಿಯಾಸಫಿಕಲ್ ಸೊಸೈಟಿ ನಿಮಗೆ ಕೆ ಆರ್ ರೋಡ್ನಲ್ಲಿದೆ. ಇವರು ಥಿಯಾಸಫಿ ಮೂಮೆಂಟಿಂದ ಪ್ರಭಾವಿತರಾಗಿ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಸುಮಾರು 1948 ಇದು ವರ್ಲ್ಡ್ ಕಲ್ಚರ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ ಅಂತ ಶುರು ಮಾಡ್ತಾರೆ. ಆದರೆ 1957 ಅಷ್ಟೊತ್ತಿಗೆ ಜಯ ಚಾಮರಾಜನಗೌಡಿಯವರು ಈ ಲೆಕ್ಚರ್ ಹಾಲ್ನೆಲ್ಲ ಇನಾಗ್ರೇಟ್ ಮಾಡ್ತಾರೆ. ಅವಾಗ ಇದಕ್ಕೆ ಯೂನಿವರ್ಸಲ್ ಒಂದು ಬೇರಿಂಗ್ ಇರಬೇಕು ಈ ಇನ್ಸ್ಟಿಟ್ಯೂಟ್ಗೆ ಅಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತ ಆ್ಯಡ್ ಮಾಡ್ತಾರೆ. ಇವಾಗ ಇಲ್ಲಿರ್ತಕ್ಕಂಥ ಸಭಾಂಗಣ ವಾಡಿಯ ಸಭಾಂಗಣ ಅಂತ. ಇವ್ರದಲ್ಲೇ ನೀವು ಎಮ್ ಎಲ್ ಕೃಷ್ಣ ರೋಡಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ದಿ ಥಿಯಾಸಫಿ ಲಾಡ್ಜ್ ಅಂತ ಇದೆ, ಯೂನಿಯನ್ ಲಾಡ್ಜ್ ಆಫ್ ಥಿಯಾಸಫಿ ಅಂತ. ಅಲ್ಲೂ ಥಿಯಾಸಫಿ ಆಸ್ಪೆಕ್ಟ್ಸ್ ಬಗ್ಗೆ ಫ್ರೀಯಾಗಿ ಲೆಕ್ಚರ್ಸ್ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ, ನಾನು ಅಲ್ಲಿಗೆ ಹೋದ್ಮೇಲೆ ಪಕ್ಕದ ಒಂದು ಮನೆ ಬಗ್ಗೆ ಒಂದು ವಾಕ್ಯ ಹೇಳ್ತಿದ್ರೆ ನಂಗೆ ಮನಸ್ಸು ತೆಗೆಯೋದೇ ಇಲ್ಲ. ಏನೋ ಯಾರು ಮಹಾ ದೊಡ್ಡ ವ್ಯಕ್ತಿಯ ಮನೆ ಇದು. ಇದು ಗಳಗಪುರಿ ಶಾಸ್ತ್ರಿಗಳು, ಎಸ್ ಜಿ ಶಾಸ್ತ್ರಿಗಳು. ಇವತ್ತು ನಾವೇನು ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸ್ತಾ ಇದೀವೋ ಅದರ ಮೂಲ ಕಾರಣಕರ್ತ ಈ ಮನೆಯಲ್ಲಿದ್ದಂಥವು ಎಸ್ ಜಿ ಶಾಸ್ತ್ರಿಗಳು. ನೀವು ನಾವೆಲ್ಲ ಹೋಗ್ಬೇಕಾದ್ರೆ ಸ್ವಾಮಿ ದೇವನೆ ಲೋಕಪಾಲನೆ ತೇನ ಮೋಸ್ತಿನ ಮೋಸ್ತಿ ಅನ್ನೋ ಪ್ರಾರ್ಥನೆಯನ್ನು ಹೃದಯ ತುಂಬಿ ಆಡ್ತಾ ಇದ್ವಿ. ಇವ್ರ ತಂದೆ ಅಯ್ಯ ಶಾಸ್ತ್ರಿಗಳು ಅಂತ. ಅದನ್ನು ಆಮೇಲೆ ಸ್ಕೂಲ್ ಮಾಸ್ಟರ್ಗೆ ಅದನ್ನು ರಾಪ್ ಮಾಡಿಕೊಂಡ್ರು. ಅದರಿಂದ ಅದೇನೇ ಉತ್ಸವ ಕೃಷ್ಣಮೂರ್ತಿಗಳು ಯಾರು ರಾಗ ಸಂಯೋಜನೆ ಮಾಡಿದ್ದು ಅವರೇ ಬರೆದಿದ್ದು ಅಂತ ಆಗ್ಬಿಡ್ತು. ಇಲ್ಲ, ಅಯ್ಯ ಶಾಸ್ತ್ರಿಗಳು. ಎಸ್ ಜಿ ಶಾಸ್ತ್ರಿಗಳು ಸೋಪನ್ನು ಅವಾಗ ಮ್ಯಾನುಫ್ಯಾಕ್ಚರ್ ಮಾಡಿ ಲಂಡನ್ಗೆ ಕಳಿಸ್ತಾರೆ ಸರಂಬಿ ಅವರು. ಅವ್ರು ವಾಪಸ್ ಬರೋವರೆಗೂ ಕೃಷ್ಣಮೂರ್ತಿಯವರು ಮತ್ತು ಸರಂಬಿ ಅವರಿಗೆ ಹಿಂಗಿಟ್ಕೊಂಡು ಕೂತಿರ್ತಾರೆ, ಏನು ಸಕ್ಸಸ್ ಆಗುತ್ತೋ ಹೇಗಾಗುತ್ತೋ ಅಂತ. ಆದರೆ ಬಂದು ಅದನ್ನು ಮಾಡಿದ್ಮೇಲೆ ಅದರ ಫ್ರ್ಯಾಕ್ಷನ್ಸ್ ಹೇಗಿರುತ್ತೆ ಅಂದರೆ, ವಿಕ್ಟೋರಿಯಾ ಮಹಾರಾಣಿ ಶಿ ಯೂಸ್ ಟು ಗೆಟ್ ದಿ ಸೋಪ್ ಫ್ರಮ್ ಹಿಯರ್. ಸ್ಯಾಂಡ್ಲೆಸ್ ಆಫ್ ಬಾಕ್ಸ್ ಇವತ್ತಿಗೂ ನೋಡಿ ಹಂಗೆ ಇದೆ, ಅದಕ್ಕೂ ಒಂದು ಅರ್ಥ ಇದೆ. ಸರ್, ಮೈಸೂರು ಸ್ಯಾಂಡ್ಲೆಸ್ ಆಫ್ ಇಸ್ ಎ ಜುವೆಲ್. ಜುವೆಲ್ ನಾವು ಯಾವ್ದಾದ್ರು ಮಾಡಿರಲ್ಲ, ಜುವೆಲ್ ಬಾಕ್ಸಲ್ಲಿ ಇರ್ತೀವಿ. ಮುಂಚೆ ಇನ್ನೂ ತಿನ್ ಟಿಶ್ಯೂ ಪೇಪರ್ ಬರ್ತಾ ಇತ್ತು ಸ್ಯಾಂಡ್ಲೆಸ್ ಆಫ್ ಬಂದು ಕವರ್ ಆಗೋದಕ್ಕೆ. ಹೌದಾನೆ, ಬಾಕ್ಸ್ ನೋಡಿ ಇವತ್ತು ಬಾಕ್ಸ್ ಚೇಂಜ್ ಮಾಡಿಲ್ಲ, ರೆಕ್ಟಾಂಗ್ಯುಲರ್ ಜುವೆಲ್ ಬಾಕ್ಸ್ ಥರ. ಅಲ್ಲಿ ಮೈಸೂರು ಸಂಸ್ಥಾನದ ಚಿಹ್ನೆ ತುಂಬ ಅಲಂಕಾರವಾಗಿರ್ತಕ್ಕಂಥದ್ದು, ಅದೇ ರೀತಿಯ ಬಾಕ್ಸ್ ಇವತ್ತು ಉಳಿಸ್ಕೊಂಬಂದಿದ್ದಾರೆ. ಆ ಬಾಕ್ಸ್ಗೇನೆ ಒಂದು ಹಿಸ್ಟ್ರಿ ಇದೆ, ಒಳ್ಳೆ ಓವಲ್ ಶೇಪ್ಗೆ ಒಂದು ಹಿಸ್ಟ್ರಿ ಇದೆ, ಆ ಸೋಪ್ ಮ್ಯಾನುಫ್ಯಾಕ್ಚರ್ಗೆ ಹಿಸ್ಟ್ರಿ ಇದೆ. ಆ್ಯಂಡ್ ಇಸ್ ಎ ವೆರಿ ಗ್ರೇಟ್ ಕೆಮಿಸ್ಟ್ ಎಸ್ ಜಿ ಶಾಸ್ತ್ರಿಗಳು. ಸೊ ಅವ್ರ ಮನೆ ಇರೋದು ಇಲ್ಲೇ, ನಿಮ್ಮ ಪಾರ್ಕಿನ ಮುಂದಕ್ಕೆ ಹೋದ್ರೆ ಆ ರೋಡೇ ಹಾಗೆ. ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇತಿಹಾಸವನ್ನು ನಮ್ಮ ನೆಗರ ಕೊಟ್ಟವ್ರ ಮಾಡಿದ್ದಾರೆ. ನೆಕ್ಸ್ಟ್ ಪ್ಲೇಸ್ ಇದಾದ್ಮೇಲೆ ನೀವು ವಿ ಕಮ್ ಟು ನಿಮ್ಮನ್ನು ಏನು ಮಾಧವರಾವ್ ರೋಡ್ ಅಂತ ಹೇಳ್ಬಿಟ್ಟು ಗುಣಶೀಲ ನರಸಿಂಹಮ್ಮನಿಂದ ನೆಟ್ಕಲಪ್ಪ ಸರ್ಕಲ್ವರೆಗೂ ಹೋಗುತ್ತಿಲ್ಲ, ಅದು ಎನ್ ಮಾಧವರಾವ್ ರಸ್ತೆ. ಸ್ನೇಹಿತರೆ, ಸ್ವಲ್ಪ ವರ್ಷಕ್ಕೆ ಎನ್ ಮಾಧವರಾವ್ ರೋಡ್ ಅಂತಿತ್ತು, ನಾನೇ ಶೂಟ್ ಮಾಡಿದ್ದೀನಿ ಅದನ್ನ ನಮ್ಮ ಎಪಿಸೋಡ್. ಇವತ್ತು ಆ ರೋಡೇ ಇಲ್ಲ, ಆ ಬೋರ್ಡ್ ಇಲ್ಲ. ನೀವು ಈ ನಾನು ನಿನ್ನೆ ಹೋಗಿ ನೋಡ್ಕೊಂಡ್ಬಂದೆ, ನೋಡೋಣ ಲೇಟೆಸ್ಟ್ ಇರ್ಬೋದು ಅಂತ. ನೋ, ದೇರ್ ಇಸ್ ನೋ ಬೋರ್ಡ್.
ಅಲ್ಲಿ ಒಂದು ಸ್ಕೂಲ್ ಮೇಲೆ ಮತ್ತೆ ಇದ್ರ ಮೇಲೆ ದಿವಾನ್ ಮಾಧವರಾವ್ ರೋಡ್ ಅಂತ ಇದೆ ಅಷ್ಟೇನೆ. ಅಂಡ್ ಅವ್ರ ಮನೆ ಅಲ್ಲೇ ಪಕ್ಕದಲ್ಲಿ ಇದ್ದಂಥದ್ದು ಮನೆ, ಇವತ್ತು ಗುಣಶೀಲ ಪಕ್ಕದಲ್ಲಿ ಏನು ಬಿಲ್ಡಿಂಗ್ ಬಂದಿದೆಯೋ ಅದು ಅವ್ರ ಮನೆ. ಅವ್ರ ಮನೆನ ಒಬ್ಬನ ಚಿತ್ರ ಅಂತ ಕಲ್ಲು ಮದುವೆಗಳಾಗ್ತಾ ಇತ್ತು. ಅಷ್ಟೊಂದು ಕೊಡುಗೆ ಇದ್ದಾನೆ ಎನ್ ಮಾಧವರಾಯ್, ಅಷ್ಟು ಅದ್ಭುತವಾದ ಒಬ್ಬ ದಿವಾನ್ ಅವರು. ಅವ್ರ ಮಕ್ಕಳೇ ಎನ್ ಲಕ್ಷ್ಮಣರಾಜ್ ಎನ್ ನರಸಿಂಹರಾಜ್, ತುಂಬ ಜನಕ್ಕೆ ಗೊತ್ತಿದೆ. ಎನ್ ಲಕ್ಷ್ಮಣರಾವ್ ದಿ ಅಡ್ಮಿನಿಸ್ಟ್ರೇಟರ್ ಆಫ್ ಕಾರ್ಪೊರೇಷನ್, ಎನ್ ನರಸಿಂಹರಾಜ್ ವಾಸ್ ದಿ ಚೀಫ್ ಸೆಕ್ರೆಟರಿ ಫಾರ್ ದ ಕರ್ನಾಟಕ ಗವರ್ಮೆಂಟ್ ಇನ್ 70s. ಬಟ್ ಎನ್ ಮಾಧವರಾಯ್ ಒಂದು ದೊಡ್ಡ ಕೊಡುಗೆ ಮಾತು ಒಂದು ನಿಮಿಷದಲ್ಲಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ. 1952 ಬ್ಯಾಂಗ್ಳೂರ್ ತುಂಬ ಕಂಜಸ್ಟ್ ಆಗಿತ್ತು. ಆಗ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಒಂದು ದೊಡ್ಡ ಕಮಿಟಿಯನ್ನು ಸೆಟಪ್ ಮಾಡಿದ್ರು. ಆ ಕಮಿಟಿಯಲ್ಲಿ ತೋರೆಲ್ಲ ಬಹಳ ದೊಡ್ಡ ಘಟಾನುಘಟಿಗಳೇ ಮಾಣಿಕಮ್ ಅಂತ ಅಂದ್ಬಿಟ್ಟು ಯುನಿಸಿಯಲ್ಲಿದ್ದಂಥ ಅನೇಕ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಅವುಗಳನ್ನೆಲ್ಲ ಮಾಡಿ ಕಮಿಟಿಯ ಚೇರ್ಮನ್ ಬಂದು ಎನ್ ಮಾಧವರಾವ್ ಏನೋ ಮಾಡಿದ್ರೆ ನೇಮ್ ಆಫ್ ದ ರಿಪೋರ್ಟ್ ಗ್ರೇಟರ್ ಬ್ಯಾಂಗ್ಳೂರ್ ಅಂತ. ಗ್ರೇಟರ್ ಬ್ಯಾಂಗ್ಳೂರ್ ರಿಪೋರ್ಟ್ ಅಂತ 2 ಇಯರ್ಸು ಬೆಂಗಳೂರಿನ ಮೂಲೆ ಮೂಲೆಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಸಜೆಷನ್ಸ್ನ ಕೊಡ್ತಾರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಜೆಷನ್ಸ್ ಬೆಂಗಳೂರು ರಿಂಗ್ ರೋಡ್ ಮಾಡಿ ರೌಂಡ್ ರೈಲ್ ಅಂದರೆ ರಿಂಗ್ ರೈಲ್ ಯೋಜನೆನ 1954 ಕವರಿಂಗ್ ಬಸವನಗುಡಿ ನಾಯಂಡಹಳ್ಳಿ ಜಯನಗರ ಮತ್ತು ನಿಮಗೆ ಬಾಣಾವರ ಹೋಗಿ ಮತ್ತೆ ಸಿಟಿ ಸ್ಟೇಷನ್ ಬರೋಂಗೆ. ಐ ಟೆಲ್ ಯು ಫ್ರೆಂಡ್ಸ್, 1954 ರಿಂಗ್ ರೈಲ್ವೆ ಅಂದರೆ ಅವಾಗ ಆಗ್ಬಿಟ್ಟಿದ್ದಿದ್ರು ರಿಂಗ್ ರೈಲ್ವೆ. ನಾವು ಇವತ್ತು ಏನು ಅನುಭವಿಸ್ತಾ ಇದ್ದೀವೋ ಪಡಬಾರದ ಕಷ್ಟಗಳು ಬೆಂಗಳೂರಿನಲ್ಲಿ, ನಾವು ಮೆಟ್ರೋ ವರ್ಗು ಅದು ಇದು ಅಂತ ಬಹುಶಃ ಯಾವುದೂ ಇರ್ತಾ ಇಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗಿರೋದು, ಎಷ್ಟು ಅವಾಗ ಲ್ಯಾಂಡ್ ಅಕ್ವಿಷನ್ ಹೆಂಗಾಗಿರೋ, ದಾಟ್ ವಾಸ್ ಅ ಗ್ರೇಟ್. ಆ್ಯಕ್ಚುಲಿ 2000 ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಜೆಕ್ಟ್ ಅಂತ ಕೃಷ್ಣಾರ್ಪಿಟ್ಟು ತಗೊಂಡ್ರು. ನಾಟ್ ಎ ಸಿಂಗಲ್ ಪರ್ಸನ್ ರಿಮೆಂಬರ್ಡ್ ದಟ್ ದರ್ ವಾಸ್ ಎ ರಿಪೋರ್ಟ್ ಆಫ್ ಗ್ರೇಟರ್ ಬ್ಯಾಂಗ್ಳೂರ್ 50 ಇಯರ್ಸ್ ಬ್ಯಾಕ್. ಒಂದು ಕಡೆ ನಾನು ಇಲ್ಲೂ ನೋಡಲಿಲ್ಲ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋ ಹೆಸರೇ ಹೈಜಾಕ್ ಆಗಿತ್ತು 2000. ದ ನೇಮ್ ಇಟ್ ಸೆಲ್ಫ್ ವಾಸ್ 52 ಇಯರ್ಸ್ ಓಲ್ಡ್. ಆಮೇಲೆ ಅಫ್ಕೋರ್ಸ್ ಈಗೆಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಸು 2031 ಏನೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಯು ನೋ ಆಲ್ ದಿಸ್ ಥಿಂಗ್ಸ್. ಸೊ ದಟ್ ಈಸ್ ಅವ್ರ ಮಕ್ಕಳೇ ಏನು ಲಕ್ಷ್ಮಣರಾಗಿ ಏನು ನರಸಿಂಹರಾಜ್ ಲಕ್ಷ್ಮಣರಾಗೆ ನಮ್ಮ ಬೀವರ್ ರಾಕ್ಬಾರ್ದು ಅನ್ನೋ ಡೆವಲಪ್ ಮಾಡ್ತಾರೆ. ಅದಕ್ಕೆ ಸೌತನ್ ಸರ್ಕಲಿಂದ ಫೀಲ್ದು ಏನು ಲಕ್ಷ್ಮಣರಾವ್ ಬಲೇವ ಏನು ಲಕ್ಷ್ಮಣರಾವ್ ಬಲೇವ ಇದೆ. ನೆಕ್ಸ್ಟ್ ಪ್ಲೇಸ್ ಇನ್ನು ನೆಕ್ಸ್ಟು ಇದು ಕೃಷ್ಣಾಚಂದ್ರ ಕ್ಯಾರ್ ರೋಡಿಗೆ ಬಂತು ಅಂತಂದರೆ ಇಲ್ಲಿ ಭಾಳ 2 ಮುಖ್ಯವಾದಂಥ ಸಂಗತಿಗಳು ಇದು ಅಷ್ಟೇ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಇದು ಬಸವಂಗುಡಿ ಪೊಲೀಸ್ ಸ್ಟೇಷನ್ ಮುಂಚೆ ಹೀಗಿತ್ತು, ನೀವೆಲ್ಲ ನೋಡಿರ್ಬೋದು. ಈಗಿನ ಬಂದಿರೋದೆಲ್ಲ ಹೊಸ ಬಿಲ್ಡಿಂಗ್. ಅನೇಕ ಪಿಕ್ಚರ್ಗಳಲ್ಲಿ ಜೈಲಲ್ಲಿ ತೆಳಬೇಕಾದ್ರೆ ಕೈದಿನ ಉಪಯೋಗಿಸ್ತಾ ಇದ್ದಿದ್ದೇ ಪೊಲೀಸ್ ಸ್ಟೇಷನ್ ಹೇಗೆ ಬಾಗಿಲು ಒಳಗಡೆ ಹೋಗಿ ನೋಡಿದ್ದೀನಿ ನಾನು ಶಾರ್ಟ್ ಇನ್ಸೈಡ್ ಆ ಬಾಗಿಲು ಹೇಗಿತ್ತು, ಹೇಗೆ ತೆಗಿತಾ ಇದ್ರು ಎಲ್ಲವೂ. ಅದಕ್ಕೆ ಐ ಥಿಂಕ್ 100 ಇಯರ್ಸ್ ನಾವು ಮಾಡಿದಾಗ ಇದನ್ನು ರೆನೋವೇಟ್ ಐ ಥಿಂಕ್ ಇದನ್ನು ರೆನೋವೇಟ್ ಮಾಡಿದಾಗ ದೇ ವಾಂಟೆಡ್ ಮೀ ಟು ಗಿವ್ ಓಲ್ಡ್ ಫೋಟೋಗ್ರಾಫ್ಸ್. ಸೊ ಐ ಗಿವನ್ ದ ಓಲ್ಡ್ ಫೋಟೋಗ್ರಾಫ್ಸ್. ಆ ಓಲ್ಡ್ ಫೋಟೋಗ್ರಾಫ್ಸ್ನ ಒಳಗಡೆ ಎಲ್ಲ ತೆಗೆದಾಕಿದ್ದಾರೆ. ಸೊ ದಿಸ್ ಇಸ್ ಪೊಲೀಸ್ ಸ್ಟೇಷನ್. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಕೋಶಕ್ಕೆ ತುಂಬಾ ಜನ ಗೊತ್ತಿಲ್ಲ, ಗೊತ್ತಿರ್ಬಹುದೇನೋ, ಐ ಡೋಂಟ್ ನೋ. ಎಲ್ಲರಿಗೆ ಗೊತ್ತಿಲ್ಲ, ಒಂದು ಮನೆ ಐತಿ. ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಏನೋ ಒಂದು ಕಟ್ಟಡ ಆಗಿದೆ. ಆ ಕಟ್ಟಡ ಇರೋ ಜಾಗದಲ್ಲಿ ಈ ಮನೆ ಇತ್ತು. ಇವರು ಪದ್ಮ ಮತ್ತು ಮಿಸ್ಟರ್ ರಾವ್ ಅವರು, ಇವರು ನಮ್ಮ ಸಿ ಹೈವದನ್ ರಾವ್ ಅವರು ರಿಲೇಟಿವ್ಸ್. ನಿವೇದಿತ ಹೈಸ್ಕೂಲಿನ ರೈಟ್ ಆಪೋಸಿಟ್ ಇವರು ಇಲ್ಲೂ ಇದ್ದಾರೆ, ಈಗಲೂ ಇದ್ದಾರೆ. 1930s ನಮ್ಮ ಫ್ರೀಡಮ್ ಮೂವ್ಮೆಂಟ್ ಆಗ್ತಾ ಇದ್ದಾಗ ಹುಡುಗರೆಲ್ಲ ದೊಡ್ಡ ಗಲಾಟ ಮಾಡ್ಕೊಂಡು ನ್ಯಾಷನಲ್ ಕಾಲೇಜ್ ಸರ್ಕಲ್ಗೆ ಬರ್ತಾರೆ. ದರಸ್ವಾಮಿ ಅವರು ತುಂಬ ಚೆನ್ನಾಗಿ ಅದನ್ನು ಪಿಕ್ಚರೈಸ್ ಮಾಡ್ತಾರೆ. ಆಗ ಸರ್ಕಲಿಂದ ಮುಂದಕ್ಕೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಪ್ರೈವೇಟ್ ಮಾಡಿದಾಗ ಹುಡುಗರು ಗಲಾಟ ಮಾಡಿದಾಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೊಡಿತಾನೆ, ಕೆಳಗೆ ಬಿದ್ದಮೇಲೆ ಅವನ ಕಾಲಲ್ಲಿ ದಬ್ತಾನೆ, ಹುಡುಗರಿಗೆಲ್ಲ ರೇಗ ಹೋಗುತ್ತೆ, ಸಿಕ್ಕಾಪಟ್ಟೆ ಗಲಾಟ ಮಾಡ್ತಾರೆ. ಸೊ ಫೈರಿಂಗ್ ಆಗ ಆಗ ಈ ಟೈಮ್ಸ್ ವೆರಿ ಸ್ಮಾಲ್ ಗರ್ಲ್ ಈ ಮನೇಲಿ ಇಲ್ಲಿ ಹಿಂದೆಲ್ಲ ಈ ಕಿಟಕಿ ಕುತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ. ಆ ಬುಲೆಟ್ ಶಾಟ್ಸ್ ಎಲ್ಲ ಬಂದು ಇವ್ರ ಮನೆ ಗೋಡೆಗೆ ಇಲ್ಲೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ವೆನ್ ಐ ವಾಸ್ ರೈಟಿಂಗ್ ಅಬೌಟ್ ಮಾರ್ಟಿಯರ್ಸ್ ಮೆಮೋರಿಯಲ್ಸ್ ಬರಿತಾ ಇದ್ದಾಗ ಈ ಮನೆ ಇತ್ತು, ನಾನು ಏನೋ ಬರಿತಾ ಇದ್ದೆ ಅಬೌಟ್ 15 ಇಯರ್ಸ್ ಬ್ಯಾಕ್. ಅವ್ರು ಕೇಳಿದೆ, ಯು ರಿಮೆಂಬರ್ ವೇರ್ ದ ಬುಲೆಟ್ ಶಾಟ್ಸ್ ವರ್ ಹಿಟ್ ಎಸ್ ನಾಪ್ಕ ಇದೆ. ನಾನಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಪಬ್ಲಿಕ್ಲಿ ಡಾಕ್ಯುಮೆಂಟೆಡ್, ಟೆಕ್ನಾಲಜಿ ಬರುತ್ತೆ, ಲಕ್ಷಾಂತರ ಜನ ಓದ್ತಾರೆ. ಸೊ ಯು ಹ್ಯಾವ್ ಟು ಬಿ ಫರ್ಮ್. ಎಸ್ ಐ ಆಮ್ ಫರ್ಮ್. ಅವ್ರನ್ನ ಕರ್ಕೊಂಡ್ಬಂದಿವಿ ಬುಲೆಟ್ ಬಿತ್ತಿದ್ದ ಜಾಗ.
ಪ್ಲಸ್ ಆಫ್ ಮೈನಸ್ ಆಫ್ ಕೋರ್ಸ್ ಅದೆಲ್ಲ ಅಷ್ಟು ಮಾಡಿ ಎಲ್ಲ ಮಾಡಿದ್ರು. ಇಲ್ಲೇ ಬುಲೆಟ್ ಬಿದ್ದ ಜಾಗ ಅಂತ ಕಿತ್ತಿಸ್ತಾರೆ. ಸೊ ಆ ಮನೇನೂ ಇಲ್ಲ ಇವಾಗ, ನಿಮ್ಗೆ ಜಾಗನೂ ಇಲ್ಲ. ಆದರೆ ಒಂದು ಬೋರ್ಡ್ ಈ ಥರ ಫೈರಿಂಗ್ ಆಗಿತ್ತು, ಇಂಥ ಜಾಗದಲ್ಲಿ ಬುಲೆಟ್ ಬಿತ್ತು, ಇಂಥ ಮನೆಯಲ್ಲಿತ್ತು, ಇಟ್ ವಿಲ್ ಟ ಲಾಟ್ ಆಫ್ ಹಿಸ್ಟ್ರಿ ಟು ದ ಪ್ರೆಸೆಂಟ್ ಜನರೇಷನ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಜನರಲಿ ನಾಟ್ ನೋ. ನೆಕ್ಸ್ಟ್ ಏನು, ಈ ಒಂದು ಚಿತ್ರ ಇದೆಯಲ್ಲ, ನೆಕ್ಸ್ಟ್ ಪ್ಲೀಸ್. ಇದು ಲಾಟ್ ಆಫ್ ಸ್ಟೋರೀಸ್ ಪಿಕ್ಚರ್. ಇದರಲ್ಲಿ ನಾನು ನಿಮಗೆ ಮೂರು ಕಥೆಗಳನ್ನು ಹೇಳಬಲ್ಲೆ. ಇದು ಈ ಬಿಲ್ಡಿಂಗು, ಇದು ಮತ್ತು ವಾಣಿ ವಿಲಾಸ ವೃತ್ತ. ಅರ್ಧರ್ಧ ನಿಮಿಷ ತಗೋತೀನಿ ಅಷ್ಟೇ. ವಾಣಿ ವಿಲಾಸ ವೃತ್ತ ಹೆಸರು ಬಂದಿದ್ದು ವಾಣಿ ವಿಲಾಸ ಸಂವಿಧಾನ. ಕೃಷ್ಣರಾಜ ಒಡೆಯರು ಪಠ್ಯಕ್ಕೆ ಬಂದಾಗ ಚಿಕ್ಕವರು, ಅವರು 1902 ಅವರು 18 ವರ್ಷ ಆಗಿ ಪಠ್ಯಕ್ಕೆ ಬರೋವರೆಗೂ ರಾಜ್ಯವನ್ನು ಆಡಳಿತ ಮಾಡುವಂಥ ಕೆಲಸದ ಜವಾಬ್ದಾರಿ ಬಂದಿದ್ದು ರೀಜೆಂಟ್ ಕ್ವೀನ್, ಅದನ್ನು ವಾಣಿ ವಿಲಾಸ ಸಂವಿಧಾನ ಅನ್ನೋರು. ಅಮೇಝಿಂಗ್ ಲೇಡಿ, ಅಮೇಝಿಂಗ್ ಲೇಡಿ. ಯಾಕೆ ಅಮೇಝಿಂಗ್ ಅಂದರೆ, ಒಂದು ಕಡೆ ಹಿರಿಯರು ದಿವಾನರುಗಳು, ಒಂದು ಕಡೆ ಬ್ರಿಟಿಷ್ ರೆಸಿಡೆಂಟು, ಒಂದು ಕಡೆ ಇವ್ರನ್ನ ಮಹಾರಾಜನ ರೆಡಿ ಮಾಡಬೇಕು ಆಡಳಿತಕ್ಕೆ, ವೇರಿಯಸ್ ಫೋರ್ಸಸ್. ಬಟ್ ಅದೆಲ್ಲವೂ ತಡ್ಕೊಂಡು ಶಿ ಎಕ್ಸಾಂಪ್ಲರಲಿ ಅಡ್ಮಿನಿಸ್ಟರ್ ದ ಹೋಲ್ ಸ್ಟೇಟ್. ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿದೆ ಈಕೆ ಕಾಲದಲ್ಲಿ, ಆದರೆ ಆಕೆ ಹೆಸರು ಹಾಕ್ಕೊಳ್ಳಿಲ್ಲ, ವಿಕ್ಟೋರಿಯಾ ರಾಣಿ ಹೆಸರಿಟ್ಟರು. ಶಿ ಗೇವ್ ದ ಮನಿ, ಶಿ ಕಮ್ಸ್ ದರ್ ಟು ಸಿ ದಿ ಫೌಂಡೇಶನ್ ಸ್ಟೋನ್. ಬಟ್ ಇನಾಗ್ರೇಟ್ ಆದಾಗ ಹೆಸರಿಟ್ಟಿದ್ದು ವಿಕ್ಟೋರಿಯಾ ರಾಣಿ ಅಂತಂದ್ಬಿಟ್ಟು. ಸೊ ಹಾಗೆ ವಾಣಿ ವಿಲಾಸ ಸ್ಕೂಲ್ ತೆಲಿಯು 1920s ನಲ್ಲಿ ಶಿ ಅರೇಂಜಸ್ ಆಮ್ನಿಬಸ್ ಫಾರ್ ದ ಗರ್ಲ್ಸ್ ಟು ಬಿ ಟೇಕನ್ ಟು ಹೋಮ್ ಅಂಡ್ ಟು ಬಿ ಬ್ರಾಟ್ ಟು ದಿ ಸ್ಕೂಲ್. ದಟ್ ಈಸ್ ದ ಟೈಪ್ ಆಫ್ ಲೇಡಿ ಶಿ ವಾಸ್. ಆಮೇಲೆ 30s ವಾಣಿ ವಿಲಾಸ ಹೆರಿಗೆ ಹಾಸ್ಪಿಟಲ್ ಆದಮೇಲೆ ಅದಕ್ಕೆ ವಾಣಿ ವಿಲಾಸ ಹಾಸ್ಪಿಟಲ್ ಅಂತ ಹೆಸರಿಡ್ತಾರೆ. ಅದು ಒಂದಾಯಿತು. ಇನ್ನು ಈ ಫೈನಾನ್ಸ್ ಇದೆಯಲ್ಲ, ಇದೆಲ್ಲ ಸರ್ಮಿರ್ಸಾ ಅವರ ಕೊಡುಗೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈ ರೀತಿಯ ಶ್ಯಾಂಡ್ಲಿಯರ್ ಟೈಪ್ ಆಫ್ ಪ್ಲಾಂಟ್ಸ್ ಇದೆ. ಆದರೆ ಒಂದೊಂದಾಗಿ ಫಾರ್ ದ ಪ್ರೋಗ್ರೆಸ್ ಎಲ್ಲ ಕಿತ್ತೋಯ್ತು. ನನ್ನ ಹಿಂದೂ ಕಾಲಮ್ನಲ್ಲಿ ನಾನು ಲಾಸ್ಟ್ 2 issues ಈ ಸರ್ಕಲ್ಸ್ ಬಗ್ಗೆ ಬರೀತಾ ಇದ್ದೀನಿ. ಶಿವಶಂಕರ್ ಸರ್ಕಲ್ನಲ್ಲಿ ಇದನ್ನು ಎಳೆದು ಮೇಲ್ಗಡೆ ಇದನ್ನು ಕಿತ್ತು ಒಂದು ಸೈಡಲ್ಲಿ ಬಿಸಾಕಿದ್ದು ಫೋಟೋ ನಾನು ಕೊಟ್ಟಿದ್ದು ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ. ಅಷ್ಟು ಕ್ಯಾಲಸ್ ಆಗಿ ಇಟ್ ವಾಸ್ ಪುಲ್ ಡೌನ್. ಓಕೆ, ಈ ಥರ ಕಂಪಲ್ಸರಿ. ಫೈನಲಿ ನ್ಯಾಷನಲ್ ಕಾಲೇಜ್ ಅಥವಾ ನ್ಯಾಷನಲ್ ಹೈಸ್ಕೂಲ್, ಬಿಕಾಸ್ ಆಫ್ ದಟ್ ಓನ್ಲಿ ನ್ಯಾಷನಲ್ ಹೈಸ್ಕೂಲ್ ಸರ್ಕಲ್ ಅಂತ. ನಿಮಗೆ ಈ ಗೋಪುರದ ಬಗ್ಗೆ ಮಾತ್ರ ಹೇಳಿಬಿಡ್ತೀನಿ. ಇವನು ನ್ಯಾಷನಲ್ ಹೈಸ್ಕೂಲ್, ಎಚ್ ನರಸಿಂಹಯ್ಯನವರು, ಗಾಂಧೀಜಿಯವರು ಅವ್ರನ್ನ ಏನ್ಮೇಲೆ ಕೈ ಹಾಕೊಂಡಿರೋದು, ಈ ಫೋಟೋ ಹೇಗೆ ಬಂತು, ಅದರ ದೊಡ್ಡ ಚರಿತ್ರೆ ಅದು. ಹೆಚ್ ಎನ್ನವರೇ ಭಾಳ, ನಾನು ಹೆಚ್ ಎನ್ನವ್ರ ಬಗ್ಗೆ ಮತ್ತು ನ್ಯಾಷನಲ್ ಕಾಲೇಜ್ ಬಗ್ಗೆ 30 articles ಮಾಡಿದಾಗ ಅವ್ರ ಜೊತೆ ಕೂತ್ಕೊಂಡು ಹಣ್ಣು ಕೊಡೋರು, ಹಣ್ಣು ತಿನ್ಕೊಂಡು ಕಥೆ ಹೇಳೋರು. ಐ ಯೂಸ್ ಟು ರೆಕಾರ್ಡ್ ಇಟ್. ಅವ್ರನ್ನ ಭೇಟಿ ಮಾಡಿ ನಾನು ಅವರ ಸಂಸ್ಥೆ ಬಗ್ಗೆ ಬರೆದೆ. ಇದಕ್ಕೇನೆ ಒಂದು ದೊಡ್ಡ ಕಥೆ ಹೇಳ್ತಾರೆ. ನಾನು ಆ್ಯಂಡ್ ತಲೆಗೆ ಓದಿದ್ ದಿಸ್ ಒನ್, ಯುನೋ ದಿಸ್ ವಾಸ್ ಡಿಸೈನ್ ಬೈ ಎ ತಾಂದೋನಿ ರಾವ್ ಅಂತ. ತಾಂದೋನಿ ರಾವ್ ವಾಸ್ ಅನ್ ಇಂಜಿನಿಯರ್. ಅವ್ರ ಮನೆ ನೀವು ಈ KR ರೋಡ್ನಲ್ಲಿ ನಿಮಗೆ ಶಾಂತಿ ನರ್ಸಿಂಗಿಂದ ಮೇಲೆ ಕಿತ್ ಕಡೆ ಬಂತು ಅಂತಂದರೆ ಜ್ವಾಲಾಮುಖಿ ಪ್ರೆಸ್ ಇದೆಯಲ್ಲ, ಅದ್ರ ಪಕ್ಕ ಮಾಡೆಲ್ ಹೌಸ್ ಸ್ಟ್ರೀಟ್ ಅಂತ ಬಂತು. ಮಾಡೆಲ್ ಹೌಸ್ ಸ್ಟ್ರೀಟಲ್ಲಿ ಕಾರ್ನಲ್ಲಿ ಒಂದು ಹೌಸ್ ಇತ್ತು, ತೆಪ್ಪಿಸ್ಕೊಂಡು ಮಾಡೆಲ್ ಹೌಸ್. ಯಾಕೆ ಮಾಡೆಲ್ ಹೌಸ್ ಸ್ಟ್ರೀಟ್ ಅಂತ ಕರಿತಾ ಇದ್ರು ಅಂದರೆ, ಆಗಿನ ಕಾಲಕ್ಕೆ ಪ್ರೀ ಫ್ಯಾಬ್ರಿಕೇಟೆಡ್ ಮೆಟೀರಿಯಲ್ಸ್ನ ತಂದು ಮನೆಯನ್ನು ಕೊಟ್ಟದ್ದು ಭಾಳ ಹೊಸ ವಿಚಾರ. ಕಾಂಕ್ರೀಟ್ ಅಂತ ಒಂದು ಮ್ಯಾಗ್ಝೈನ್ನಲ್ಲಿ ಈ ಮನೆಯನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ಮಾಡೆಲ್ ಹೌಸ್ ಅಂತ ಅದನ್ನು ಆರ್ಟಿಕಲ್ ಮಾಡಿದ್ರು. ಹಾಗಾಗಿ ಇದು ಮಾಡೆಲ್ ಹೌಸ್ ಸ್ಟ್ರೀಟ್, ಮಾಡೆಲ್ ಹೌಸ್ ಅಂತ ಬಂತು. ಅವ್ರಿಗೆ ಈ ನ್ಯಾಷನಲ್ ಕಾಲೇಜಿಂದ ಈ ಗೋಪುರವನ್ನು ಕಟ್ಟಿದಾಗ ಗೋಪುರ ಬಂದು ಇದನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಬರುತ್ತೆ. ಅವ್ರು ಒಂದು ಏನು ಅವ್ರಿಗೆ ಆಸೆ ಇತ್ತು ಅಂತಂದರೆ, ಅವ್ರ ಮನೆಯಲ್ಲಿ ಹೈಟಲ್ಲಿತ್ತು, ಇಮ್ಯಾಜಿನ್ ಇದೆಲ್ಲ ಮರಗಳು ಬಿಲ್ಡಿಂಗ್ಗಳೆಲ್ಲ ಏನಿಲ್ಲ, ನಾನು ನನ್ನ ಮನೆಯಲ್ಲಿ ಕೂತ್ಕೊಂಡ್ರೆ ಐ ಶುಡ್ ಸಿ ದಿ ಟಾಪ್ ಟವರ್ ಆಫ್ ನ್ಯಾಷನಲ್ ಕಾಲೇಜ್. ಸೊ ಅಲ್ಲಿ ಕೂತ್ಕೊಂಡು ನ್ಯಾಷನಲ್ ಕಾಲೇಜ್ ಟಾಪ್ ಟವರ್ ಕಾಣಬೇಕು. ಸಿ ಪ್ಲಾನ್ ಇನ್ ಸಚ್ ವೇ, ಈಗಲೂ ನೀವೇನು ಒಳಗಡೆ ಹೋಗಿ, ಒಳಗಡೆ ಹೋದ್ರೆ ಪ್ಲಾಟ್ನಲ್ಲಿ ತಾಂದೋಣಿ ರಾಯರ ಹೆಸರು ಬರುತ್ತೆ. NR ಕಾಲೋನಿ ರಾಯರ ಮಠದಲ್ಲಿ ಹೋಗಿ ಫಸ್ಟ್ ಹೆಸರು ತಾಂದೋಣಿ ರಾಯ. ಇದೆಲ್ಲಕ್ಕಿಂತ ನನಗೆ ತುಂಬ ಇವ್ರ ಬಗ್ಗೆ ಹೆಮ್ಮೆ ಏನಂದ್ರೆ, ಫ್ರೆಂಡ್ಸ್ ಯು ಮಸ್ಟ್ ನೋ, ಲಾಲ್ ಬಾಗ್ ಗ್ಲಾಸ್ ಹೌಸ್ 1888 ಕ್ಯಾಮರೋನು ಗ್ಲಾಸ್ಕೋ ಅಂಡ್ ಕೋ ಗ್ಲಾಸ್ಕೋ ಇಂದ ತರಿಸಿದ್ದದು. ಮೆಕ್ಫ್ಲೆಕ್ನೋ ಅಂಡ್ ಗೋ ಗ್ಲಾಸ್ಕೋ, ಮೂರು ವಿಂಗ್ಗಳು ಮಿತ್ರಗಳದ್ದು ಎಡಬಲಾಯಿತು. ಆದರೆ 1935 ಜವರಾಯ ಅವರು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ನಮ್ಮ ಭದ್ರಾವತಿ ಐರನ್ ಸ್ಟೀಲ್ ತರಿಸಿ 4th ವಿಂಗ್ ಕಟ್ಟಿಸ್ತಾರೆ. ಅದರ ಕಂಬಗಳ ಮೇಲೆಲ್ಲ ಭದ್ರಾವತಿ ಐರನ್ ಸ್ಟೀಲ್ ಅಂತ ಇದೆ. ಅದನ್ನು ಕೊಟ್ಟಿದ್ದು ಯಾರಪ್ಪ ಅಂದರೆ ತಾಂಡೋಣಿ ಅಂತ. ಸಿ ಮ್ಯಾಜಿಕ್, ವಾಟ್ ಎನ್ ಅಮೇಝಿಂಗ್ ಕಾಂಟ್ರಿಬ್ಯೂಷನ್ ಗಿವನ್ ಬೈ ದಿಸ್ ಪರ್ಸನ್.
ಗೊತ್ತೇ ಇಲ್ಲ ಏನಾಗುತ್ತೆ ಅನ್ನೋದು ಏನಾಗಿ ಯಾರಂತ ಅವ್ರ ಫೋಟೋನೂ ನನಗೆ ಸರಿಯಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಅವ್ರ ಫೋಟೋ ಎಲ್ಲರೂ ಒಂದು ಕಡೆ ಫ್ರೇಮ್ ಹಾಕಿಸಿ ರೋಡಲ್ಲಿ ಹಾಕ್ಬೇಕಂತೆ. ಸಿ ಕೆ ಆರ್ ರೋಡ್ ಇಸ್ ಸಚ್ ಎ ಗ್ರೇಟ್ ರೋಡ್. ಒಂದು 4 kilometers ಇದೆ, ಇಟ್ ಇಸ್ ಡಿವೈಡ್ ಇನ್ 3 parts. ನಿಮಗೆ ಮಾನೋಟಾಪಿಂದ ಶುರುವಾಗಿ ಮಹಾರಾಜ ಮುಂಚೆ ಕನಕಪುರ ಕಡೆಯಿಂದ ಪ್ಯಾಲೇಸ್ಗೆ ಹೋಗ್ತಾ ಇದ್ವಿ, ಕೆ ಆರ್ ರೋಡ್ ಬರ್ತಾರೆ. ಹೀಗಾಗಿ ಕೃಷ್ಣ ಜನರ ರೋಡ್ ಅಂತ. ನಿಮಗೆ ಅಪ್ ಟು ಸಿಟಿ ಮಾರ್ಕೆಟ್ ಇಸ್ ಕೆ ಆರ್ ರೋಡ್. ಸಿಟಿ ಮಾರ್ಕೆಟಿಂದ ಕೆಪ್ಪೇಗೌಡ ರೋಡ್ವರೆಗೂ ಅವೆನ್ಯೂ ರೋಡ್, ಕೆಪ್ಪೇಗೌಡ ರೋಡಿಂದ ಪ್ಯಾಲೇಸ್ ರೋಡ್ಗೂ ಪ್ಯಾಲೇಸ್ ರೋಡ್. ಈ ನೋಡಿ, ಇಟ್ಸ್ ಎ ಕಂಟಿನ್ಯೂಸ್ ರೋಡ್, ನೋ ಬ್ರೇಕ್. ಸೊ ಕನಕಪುರ ಕಡೆಯಿಂದ ಇಟ್ಟರೆ ಡೈರೆಕ್ಟಾಗಿ ಪ್ಯಾಲೇಸ್ಗೆ ಹೋಗ್ತಾ ಇದ್ರು ತ್ರೂ ಅವೆನ್ಯೂ ರೋಡ್, ತ್ರೂ ಪ್ಯಾಲೇಸ್ ರೋಡ್. ಸೊ ಒಂದು 60-70 ಲೇಖನಗಳು ಬರ್ತಿರ್ಬೋದು ನಾನು. ಈ ಸ್ಟ್ರಕ್ಚರ್ ಬರುವಂಥ ಬಹುತೇಕ ಬಿಲ್ಡಿಂಗ್ಗಳು ಅದ್ಭುತವಾದ ಇತಿಹಾಸ. ಸೊ ದಟ್ ಈಸ್ ತಾಂದೋಣಿರ. ಅದಕ್ಕೆ ನಾನು ಹೇಳಿದ್ದೆ, ಇದೊಂದು ಸ್ಲೈಡ್ನಲ್ಲಿ ನಿಮಗೆ 3/4 ಗಂಟೆ ಮಾತಾಡ್ಬೋದು, ಅಷ್ಟೊಂದು ಇತಿಹಾಸ ಇದೆ. ನೆಕ್ಸ್ಟ್ ಪೇಜ್. ಇನ್ನು ಬುಲ್ ಟೆಂಪಲ್ ರೋಡಿಗೆ ಬಂತು ಅಂತಂದರೆ, ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಬುಲ್ ಸ್ಟ್ಯಾಚು, ಜನಪದ ಕಥೆ, ಅದ್ರ ಬಗ್ಗೆ ಎಲ್ಲ ಏನೂ ಹೇಳೋದಿಲ್ಲ. ಐ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಟು ದಿಸ್ ಪೋರ್ಷನ್. ವೇರ್ ಇನ್ ವೃಷಭಾವತಿ ಎನ್ನುವ ಒಂದು ನದಿಯಲ್ಲಿ ಉಗಮ ಆಗುತ್ತದೆ ಅಂತ 17th century ಇನ್ಸ್ಕ್ರಿಪ್ಷನ್ ಇದೆ. ಈ ವೃಷಭಾವತಿ ಬಂದು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಈ ರೀತಿ ಬಸವಣ್ಣನ ಕೆರೆ ಆಗ್ತಾ ಇತ್ತು. ನಿಮ್ಮಲ್ಲಿ ಅನೇಕರು ಗೊತ್ತು, ಗಣಪತಿ ಗಣೇಶ ಎಲ್ಲ ಇಲ್ಲಿ ಇಂಬಸ್ ಮಾಡ್ತಾ ಇದ್ದಿದ್ದು ಎಲ್ಲ, ಇಟ್ ವಾಸ್ ಕಡ್ಲೆಕಾಯಿ ಪರಿಷೆ ಇಲ್ಲಿವರೆಗೂ ಸ್ಪ್ರೆಡ್ ಆಗ್ತಾ ಇತ್ತು ಅಂತ. ಇದು ಸಿ ರಾಜಗೋಪಾಲ್ ಅಂತ ರಂಗಾಚಾರ್ಯವರ ಮರಿಮಗ, ಅವ್ರು ತೆಗೆದಿದ್ದ ಫೋಟೋ. ಇನ್ನೂ ಕೆಲವರು ತಾಮಸ್ ಅವರು ತೆಗೆದಿದ್ದಾರೆ, ಬಟ್ ನನಗೆ ಸಿ ರಾಜಗೋಪಾಲ್ ಡೈರೆಕ್ಟ್ ಆಗಿ ಈ ಫೋಟೋವನ್ನು ಕೊಟ್ಟಿದೆ. ಇದು ಅಂತ ಇವತ್ತು ವೃಷಭಾವತಿ ಕಥೆ ಏನಾಗಿದೆ, ಐ ನಿಟ್ ಯು ದಟ್ಸ್ ಅ ವೆರಿ ಬಿಗ್ ಸ್ಟೋರಿ. ನಾನು ತೇಮ್ಸ್ಗೂ ವೃಷಭಾವತಿ ಕಂಪೇರ್ ಮಾಡಿ, ತೇಮ್ಸ್ ವಾಸ್ ವರ್ಸ್ ದ್ಯಾನ್ ವೃಷಭಾವತಿ, ಗ್ರೇಟ್ ಸ್ಕಿನ್ ಅಂತ ಕರೆಯೋದು. ಇವತ್ತು ತೇಮ್ಸ್ ಇಸ್ ಒನ್ ಆಫ್ ದ ಸ್ಟಾರ್ಟ್ ಆಫ್ಟರ್ ಟೂರಿಸ್ಟ್ ಸೆಂಟರ್ ಇನ್ ದಿ ಯುರೋಪ್, ನೆಕ್ಸ್ಟ್ ಟು ಸೇನ್ ಇನ್ ಪ್ಯಾರಿಸ್. ಪ್ಯಾರಿಸ್ನ ಸೇನ್ ರಿವರ್ ಆಗ್ಬೋದು, ತೇಮ್ಸ್ ಲಂಡನ್ ಆಗ್ಬೋದು, ಎರಡು ಟೂರಿಸ್ಟ್ ಅಲ್ಲಿ ಹೋಗಿ ಆ ಬೋಟ್ ಮೇಲೆ ಹೋಗಿ ಬರ್ತಿದ್ರೆ ಅವ್ನು ಎತ್ತ ಯುರೋಪ್ ಟೂರು. ಆದರೆ ನಮ್ಮಲ್ಲಿ ವೃಷಭಾವತಿ ಏನಾಗಿದೆ ಗೊತ್ತಿದ್ದೀನಿ, ಕಾರಣ ಏನು ಗೊತ್ತಿದೆ. ಸೊ ಇಲ್ಲಿ ಬ್ಯೂಗಲ್ ರಾಕ್ ಪಾರ್ಕ್ ಅಲ್ಲಿ ಒಂದು ಟ್ಯಾಂಕ್ ಇದೆ, ಹಣೆ ಟ್ಯಾಂಕು. ಎಷ್ಟು ಕಡಿಮೆ ಇತ್ತು ನಮ್ಮ ಪಾಪ್ಯುಲೇಷನ್ ಅಂದರೆ ಇದನ್ನ ನೀರು ಸಪ್ಲೈ ಮಾಡ್ತಾ ಇದ್ದಂತೆ. ಫಾರ್ಚುನೇಟ್ಲಿ ಅದನ್ನು ಮಾಡಿಸ್ಕೊಂಡು ಕಲಾತ್ಮಕವಾಗಿ ಮಾಡಿದ್ದಾರೆ. ಇನ್ನೊಂದು ನಿಮಗೆ ಬಹುಶಃ ಗೊತ್ತಿಲ್ಲದೆ ಇರೋದು, ಬ್ಯೂಗಲ್ ರಾಕ್ ಪಾರ್ಕಿನ ಬಹುತೇಕ ಬಂಡಿಗಳಲ್ಲಿ ಈ ಥರ ಪಿಚ್ ಇದೆ. ಏನಕ್ಕೆ ಈ ಥರ ಪಿಚ್ ಇದೆ? ಸಿ ಕೆಂಪೇಗೌಡರು ಕಾಲದಲ್ಲೇ ದೊಡ್ಡ ಗಣೇಶ, ದೊಡ್ಡ ಬಸವಣ್ಣ ಎಲ್ಲ ಆದಮೇಲೆ ಅವ್ರಿಗೆ ಕಾರ್ತಿಕ್ ಮಾಸದ ದೀಪೋತ್ಸವ ಆಗಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ಅವಾಗ ಎಲೆಕ್ಟ್ರಿಸಿಟಿ ಆಗಿ ಏನೂ ಇರಲಿಲ್ಲ. ಸೊ ಏನು ಮಾಡಿದ್ರು, ಹೇಗಿದ್ರು ಕೆತ್ತನೆ ಮಾಡೋದು ಬಂದಿದ್ರು, ಬಂಡೆಗಳಿದ್ರು, ಎಲ್ಲ ಬಂಡೆಗಳಿದ್ರು.